ಈ ವಿಷಯವನ್ನ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಇವತ್ತು ಸಾಕಷ್ಟು ಗಣ್ಯ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಉಮರ್ ಶರೀಫ್ ಅವರು, ಡಿಸ್ಕವರ್ ಇಸ್ಲಾಂ ಎಜುಕೇಶನ್ ಟ್ರಸ್ಟ್ ನ ಮುಖಂಡರು. ಉಮರ್ ಶರೀಫ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರು, ವಿಜಯವಾಣಿ ಅಂಕಣಕಾರರು, ರಾಜಕೀಯ ವಿದ್ಯಮಾನಗಳ ವಿಶ್ಲೇಷಕರು ಆಗಿರ್ತಕ್ಕಂಥ ಎಂ ಕೆ ಭಾಸ್ಕರ್ ಅವರು ನಮ್ಮ ಜೊತೆ ಇದ್ದಾರೆ. ಭಾಸ್ಕರ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಆರ್ ಎಸ್ ಎಸ್ ಮುಖಂಡರಾಗಿರ್ತಕ್ಕಂಥ ಪಟಾಪಟ್ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಪಟಾಪಟ್ ಶ್ರೀನಿವಾಸ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಉಡುಪಿಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಮಲೆಯ ಶಾಂತಮಣಿ ಶಿವಾಚಾರ್ಯ ಸ್ವಾಮೀಜಿಗಳಿದ್ದಾರೆ, ಶಿವಗಂಗೆಯ ಸ್ವಾಮೀಜಿಗಳು. ಸ್ವಾಮೀಜಿಗಳೇ, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಓಕೆ, ನಾವು ಮೊತ್ತ ಮೊದಲನೇದಾಗಿ ಸ್ವಾಮೀಜಿಗಳನ್ನೇ ಕೇಳೋಣ, ಶಿವಗಂಗೆಯ ಶ್ರೀಗಳನ್ನೇ ಕೇಳೋಣ. ಉಡುಪಿಯಲ್ಲಿ ಏನು ಧರ್ಮ ಸಂಸತ್ತು ನಡೀತಾ ಇದೆ ಇವತ್ತು, ಒಂದಷ್ಟು ವಿಚಾರಗಳು ಎಲ್ಲ ಕಡೆ ಮಾಧ್ಯಮಗಳಲ್ಲೂ ಕೂಡ ವರದಿ ಆದವು. ರಾಮ ಮಂದಿರ ನಿರ್ಮಾಣದ ಕುರಿತಾಗಿ ಒಂದು ಶಪಥ ಮಾಡಿರ್ತಕ್ಕಂಥದ್ದು ಇರ್ಬೋದು, ಇದೆಲ್ಲವೂ ಕೂಡ. ಗುರುಜಿ, ಸ್ವಾಮೀಜಿ, ನನಗೆ 1985 ಅವತ್ತು ನಡೆದಂತಹ ಧರ್ಮ ಸಂಸತ್ತಿನ ವಿವರಗಳನ್ನು ನಾನು ಓದ್ದೆ. ಅವತ್ತು ಕೂಡ ಇದೇ ರೀತಿಯ ಒಂದು ವಾತಾವರಣ ಇತ್ತು. ಅವತ್ತು ಕೂಡ ಇದೇ ವಿಚಾರಗಳನ್ನ ಅಲ್ಲಿ ತಗೊಂಡಿದ್ದನ್ನ ನೋಡ್ಬೋದು. ಇದೇ ರಾಮ ಮಂದಿರ ನಿರ್ಮಾಣ, ಗಂಗಾ ಶುದ್ಧೀಕರಣ, ಅವತ್ತು ತಾಲಾಖೋಲು ಅನ್ನುವಂಥ ಘೋಷಣೆ ಮೂಲಕ ರಾಮ ಮಂದಿರ ನಿರ್ಮಾಣದ ಚಳವಳಿ ಶುರುವಾಯಿತು ಅಂತ. ಸೊ ಇವತ್ತು ಅದೇ ಪರಿಸ್ಥಿತಿಯಲ್ಲಿದೆ. ಏನು ಬದಲಾವಣೆ ಆಗಿದೆ? ಅಸ್ಪೃಶ್ಯತೆ ನಿವಾರಣೆ ಅನ್ನುವಂಥದ್ದನ್ನು ತಗೊಂಡಿದ್ರು, ಅವತ್ತು ಕೂಡ ತಗೊಂಡಿದ್ರು, ಇವತ್ತು ಕೂಡ ಆಲ್ಮೋಸ್ಟ್ ಅದೇ ವಿಚಾರಗಳಿದ್ದಾವೆ. ಅಸ್ಪೃಶ್ಯತೆ ನಿವಾರಣೆ ವಿಚಾರ ಅಂತಂದ್ರೆ ಈಗಾಗಲೇ ಅವತ್ತು ಸಾಮಾನ್ಯರು ಏನ್ಲಿ ಕಲ್ಪನೆ ಇತ್ತು. ಇವತ್ತು ಎಷ್ಟೋ ಜನ ಹಿಂದುಳಿದ ವರ್ಗದಿಂದ ಏನು ಸ್ವಾಮೀಜಿಯವರು, ಅವರೆಲ್ಲರೂ ಕೂಡ ನಮ್ಮೊಂದಿಗೆ ಆತ್ಮೀಯರಾಗಿ ಬರ್ತಿದ್ದಾರೆ. ಅಸ್ಪೃಶ್ಯತೆಯ ಕಲ್ಪನೆ ಸಂಪೂರ್ಣವಾಗಿ ಹೊರಟೋಗಿದೆ. ನಾವೆಲ್ಲರೂ ಕೂಡ ಸಂಘಟಿತರಾಗಿದ್ದೇವೆ. ಹಿಂದೂಗಳೆಲ್ಲರೂ ಕೂಡ ನಾವು ಒಂದು ಅನ್ನುವಂತ ಭಾವನೆಯಿಂದ ನಾವೆಲ್ಲರೂ ಕೂಡ ಒಂದಾಗಿದ್ದೇವೆ. ಇವತ್ತಿನ ದಿವಸ ಅಸ್ಪೃಶ್ಯತೆಯ ನಿವಾರಣೆ ಬಹಳಷ್ಟು ಯಶಸ್ವಿಯಾಗಿದೆ. ಹಿಂದೂಗಳಲ್ಲಿ ಆ ಒಂದು ಕೀಳರಿಮೆಯನ್ನು, ಕೆಳವರ್ಗದವರಲ್ಲಿರ್ತಕ್ಕಂಥ ಕೀಳರಿಮೆಯನ್ನು ಹೋಗಲಾಡಿಸೋದಕ್ಕೆ ನಾವೆಲ್ಲರೂ ಕೂಡ ಒಂದಾಗಿದ್ದೇವೆ. ಆ ನಿಟ್ಟಿನಲ್ಲಿ ಈ ಸಮಾವೇಶ ಬಹಳಷ್ಟು ಮಟ್ಟಿಗೆ ಯಶಸ್ವಿಯಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಓಕೆ, ಯಾವೆಲ್ಲ ವಿಚಾರಗಳನ್ನ ಅಂದ್ರೆ ಈ ಧರ್ಮ ಸಂಸತ್ತಿನ ಒಂದು ಮಹತ್ವ ಏನು ಅಂತ ಧಾರ್ಮಿಕವಾಗಿ ಮತ್ತು ರಾಜಕೀಯ ಕೂಡ ನಾವು ಬಿಟ್ಟು ಹೋಗೋದಕ್ಕಾಗೋದಿಲ್ಲ. ಈ ದೇಶದ ಪ್ರಮುಖ ನಿರ್ಣಯವನ್ನ ರಾಜಕೀಯ ಮುಖಂಡರೇ ತಗೊಳ್ಳುವಂಥದ್ದು. ಸೊ ರಾಜಕೀಯವಾಗಿಯೂ ಕೂಡ ಈ ಧರ್ಮ ಸಂಸತ್ತು ಯಾವ ಒಂದು ಮಹತ್ವದ ಸಂದೇಶವನ್ನ ಪ್ರಖರವಾಗಿ ಕೊಡೋದಕ್ಕೆ ಬಯಸುತ್ತೆ? ನಾವು ರಾಜಕೀಯಕ್ಕಿಂತ ಮುಖ್ಯವಾಗಿ ನಮಗೆ ಧರ್ಮ ಮುಖ್ಯ. ಧರ್ಮದ ಅಸ್ತಿತ್ವ ಬಹಳ ಮುಖ್ಯ. ರಾಜಕೀಯ ಅನ್ನೋದು ಧರ್ಮದ ಅಸ್ತಿತ್ವಕ್ಕೆ ಪೂರಕವಾಗಿ ಬರಬೇಕೇ ಹೊರತು ನಾವು ರಾಜಕೀಯವನ್ನೇ ಮುಖ್ಯವಾಗಿ ಇಟ್ಕೊಳ್ಳೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಮುಖ್ಯವಾದಂಥ ವಿಷಯ, ಈ ದೇಶದಲ್ಲಿ ಯಾವ ಅಸಂಖ್ಯಾತರ ಇರ್ತಕ್ಕಂಥ ಹಿಂದೂ ಧರ್ಮದಲ್ಲಿದೆ, ಈ ಎಲ್ಲರಿಗೂ ಕೂಡ ನಮಗೆ ನ್ಯಾಯ ಸಿಗಬೇಕು, ನಮ್ಮ ಹೋರಾಟಕ್ಕೆ ಬೆಲೆ ಸಿಗಬೇಕು. ಅದಕ್ಕೆ ಯಾವ ಪಕ್ಷ ಆದರೂ ಕೂಡ ಪರವಾಗಿಲ್ಲ, ನಾವು ಅದನ್ನು ಯಾವುದನ್ನು ಕೂಡ ರಾಜಕೀಯವನ್ನು ಮುಖ್ಯ ಆಗಿಲ್ಲ. ನಮಗೆ ಧರ್ಮದ ಅಸ್ತಿತ್ವಕ್ಕೆ ನಮ್ಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಓಕೆ, ಸೊ ಧರ್ಮದ ವಿಚಾರದಲ್ಲೇನೆ ಯಾವ ಪ್ರಮುಖ ನಿರ್ಣಯಗಳನ್ನ ಅಥವಾ ಸಂದೇಶವನ್ನ ಸಮಾಜಕ್ಕೆ ಕೊಡೋದಕ್ಕೆ ಬಯಸುತ್ತೆ ಧರ್ಮ ಸಂಸತ್ತು ಸ್ವಾಮೀಜಿಗಳೇ? ಧರ್ಮ ಅಂತಂದ ಮೇಲೆ ಈ ಹಿಂದೂಸ್ತಾನದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಹಿಂದೂ. ನಾವೆಲ್ಲರೂ ಕೂಡ ಒಂದು, ಅದರಲ್ಲಿ ಯಾವ ಭೇದ ಭಾವನೂ ಇಲ್ಲ. ಒಂದು ವೀಣೆಯಲ್ಲಿ ಹಲವಾರು ತಂತಿಗಳು ಇರ್ತವೆ, ಆದ್ರೆ ಎಲ್ಲಾ ತಂತಿಗಳು ಒಂದೇ ವೀಣೆಗೆ ಹೇಗೆ ಬಂದಿತ್ತಾಗಿರ್ತವೆ. ನಮ್ಮಲ್ಲಿ ವಿಭಿನ್ನವಾದಂತಹ ಭಾಷೆ, ವಿಭಿನ್ನವಾದಂತಹ ಆಚರಣೆ, ವಿಭಿನ್ನವಾದಂತಹ ಸಂಪ್ರದಾಯ ಎಷ್ಟೇ ಇದ್ರೂ ಕೂಡ ಇದು ಭಾರತ ದೇಶ ಅಂತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಇದ್ದಾಗೆ. ಬಹುಶಃ ಈ ಸಮಸ್ಯೆ ಬೇರೆ ಯಾವ ರಾಷ್ಟ್ರದಲ್ಲಿ ಕೂಡ ಇಲ್ಲ. ವಿಶೇಷವಾಗಿ ಈ ಸಹಬಾಳ್ವೆ ಸಾಧ್ಯ ಅನ್ನೋದು ಹಿಂದೂಸ್ತಾನದಲ್ಲಿ ಮಾತ್ರ ನಾವು ಕಾಣಕ್ ಸಾಧ್ಯ ಹೊರತು ಕೇವಲ ಒಂದೇ ಜಾತಿ ಒಂದೇ ಜನಾಂಗಿರದಂತವ್ರಿಗೆ ಈ ಸಮಸ್ಯೆ ಇಲ್ಲ. ಆದ್ರೆ ನಾವು ಹಿಂದೂಗಳಲ್ಲಿ ಸ್ವಧರ್ಮ ನಿಧನೇ ಶ್ರೇಯ ಪರಧರ್ಮ ಭಯಾವಯ, ನಮ್ಮ ಧರ್ಮ ನಮಗೆ, ಎಲ್ಲರೂ ಕೂಡ ಅವರವ್ರ ಧರ್ಮವನ್ನು ಆಚರಿಸಬೇಕು ಅನ್ನುವಂತ ಸಹಬಾಳ್ವೆಯಿಂದ ನಾವು ಜೀವನ ಮಾಡುವಂತವರು. ಆ ನಿಟ್ಟಿನೊಳಗೆ ಈ ಹಿಂದೂ ಸಮಾವೇಶ ನಮ್ಮೆಲ್ಲರ ಕಲ್ಲಿ ಒಮ್ಮತವನ್ನ ಮತ್ತು ಸಹಬಾಳ್ವೆಯನ್ನ ಮೂಡಿಸುವಂತ ಒಂದು ಬಹುದೊಡ್ಡ ಪ್ರಯತ್ನ. ಆದ್ರೆ ಸ್ವಾಮೀಜಿ, ಇವತ್ತು ಎಲ್ಲೋ ಒಂದ್ ಕಡೆ ಈ ಅಸ್ಪೃಶ್ಯತೆ ಅಥವಾ ಚಾತುರ್ವರ್ಣ್ಯ ಪದ್ಧತಿಯನ್ನ ಅನುಸರಿಸಿಕೊಂಡು ಬಂದ ಒಂದು ಹಂತದಲ್ಲಿ ಇವತ್ತು ಅದು ಇವತ್ತು ಕೂಡ ಸಮಾಜದಲ್ಲಿ ಬಹಳ ಸ್ಪಷ್ಟವಾಗಿ ಕಣ್ಣಿಗೆ ಹೊಡೆಯುವಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಎಲ್ಲೊಂದ್ ಕಡೆ ಜಾತಿ ಪದ್ಧತಿ ಅದನ್ನ ಬೇರೆ ಬೇರೆಯವರು ಬೇರೆ ಬೇರೆ ತರ ಉಪಯೋಗಿಸ್ಕೊಳ್ತಾರೆ, ಹಿಂದೂಗಳನ್ನ ಒಡೆಯೋದಕ್ಕೆ ಉಪಯೋಗಿಸ್ಕೊಳ್ತಾರೆ ಅನ್ನುವಂತ ಆರೋಪ ಇದೆ. ಅದು ರಾಜಕಾರಣಿಗಳಿರ್ಬೋದು ಅಥವಾ ಬೇರೆ ಯಾರೇ ಇರ್ಬೋದು, ಕೆಲವೊಂದ್ ಕಡೆ ಜಾತಿ ಪದ್ಧತಿ ಬಹಳ ದೊಡ್ಡ ತೊಡಕಾಗಿ ಇನ್ನೂ ಕೂಡ ಸಮಾಜದಲ್ಲಿ ಹಾಗೆ ಉಳ್ಕೊಂಡಿದೆ ಅಂತ. ಚಾತುರ್ವರ್ಣ ಪದ್ಧತಿ ಇದನ್ನ ಮೀರೋದಕ್ಕೆ ಸಾಧ್ಯನೇ ಆಗಿಲ್ಲ ನಮ್ಗಳಿಗೆ ಅಂತ, ಸಾಮಾಜಿಕವಾಗಿ ಜನಸಾಮಾನ್ಯರ ಒಂದು ಮಟ್ಟದಲ್ಲಿ.
ಯಾವುದೋ ಒಂದು ಕಾಲದಲ್ಲಿ ಇದ್ದಂತದನ್ನ ಈಗಲೂ ಕೂಡ ನಾವು ಅದನ್ನ ಪರಿಕಲ್ಪನೆ ಬರೀ ಕಲ್ಪನೆ ಮಾಡಿ 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 ನಮ್ಮಲ್ಲಿ ನಾವೇ ವಿಭಿನ್ನ ಮಾಡ್ಕೊತೇವೆ. ಒಂದು ಕಾಲದಲ್ಲಿ ಇತ್ತು, ಇವತ್ತು ನನ್ನ ಶಿಷ್ಯಾಗಿ ಅಂದ ಕಾರಣಕ್ಕಾಗಿ ಬೆರಳನ್ನ ಕೊಯ್ಕೊಡುವಂತ ದ್ರೋಣಾಚಾರ್ಯ ಇವತ್ತಿನ ಕಾಲದಾಗ ಯಾರು ಇಲ್ಲ. ಎಲ್ಲರೂ ಕೂಡ ನಮ್ಮ ಮಠ ಮಂದಿರಗಳು ಜಾತಿ ಮತ ಭೇದವಿಲ್ಲದೆ ಸಹಪಂಕ್ತಿಯಲ್ಲಿ ಎಲ್ಲರನ್ನು ಕೂಡ ಸಾಕಿ ಎಲ್ಲರೂ ಕೂಡ ವಿದ್ಯೆಯನ್ನ ಅಕ್ಷರ ವಿದ್ಯೆಯನ್ನ ಯಾವ ಜ್ಞಾನವನ್ನ ಅನ್ನದಾನವನ್ನ ವಿದ್ಯಾದಾನವನ್ನ ಸಹಪಂಕ್ತಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಮಠ ಮಂದಿರಗಳಲ್ಲಿ ಮಾಡ್ತಾ ಇದ್ದೇವೆ. ಆ ಚಾತುರ್ವರ್ಣದ ವ್ಯವಸ್ಥೆ ಅನ್ನೋದು ಕಲ್ಪನೆಯಲ್ಲಿ ಕೂಡ ಇಲ್ಲ. ಇವತ್ತಿಗೂ ಕೂಡ ನಮ್ಮ ಮಠ ಮಂದಿರಗಳನ್ನು ಹೋಗಿ ನೋಡಬಹುದು, ಆ ವ್ಯವಸ್ಥೆಯನ್ನು ಸಂಪೂರ್ಣ ಹೊಡೆದಾಕಿ ನಮ್ಮ ಮುಂದಿನ ಜನಾಂಗ ಸಹಜ ಸಹಬಾಳ್ವೆಯಿಂದ ಬಾಳಲಿ ಅನ್ನುವಂತ ಉದ್ದೇಶದಿಂದ ಎಲ್ಲರಿಗೂ ಕೂಡ ಒಟ್ಟಿಗೆ ನಾವು ಆಶ್ರಯವನ್ನು ಕೊಟ್ಟು ಎಲ್ಲರನ್ನು ಕೂಡ ವಿದ್ಯಾಬುದ್ಧಿಯನ್ನು ಕೊಟ್ಟು ಸಂಸ್ಕಾರ ಕೊಟ್ಟು ಒಬ್ಬ ಸತ್ಪ್ರಜೆಯಾಗಿ ನಿರ್ಮಾಣ ಮಾಡೋದಕ್ಕೆ ಏನ್ ಬೇಕೋ ಆ ಎಲ್ಲ ಭಾವನೆಗಳನ್ನ ನಾವು ಈ ಜನಾಂಗಕ್ಕೆ ಕೊಡ್ತಾ ಇರೋದ್ರಿಂದ ಚಾತುರ್ವರ್ಣ ವ್ಯವಸ್ಥೆ ಅದು ಪ್ರಾಚೀನವಾಗಿರ್ತಕ್ಕಂಥದ್ದು. ಇವತ್ತು ಪ್ರಸ್ತುತ ಯುಗದಲ್ಲಿ ಆ ಒಂದು ಕಲ್ಪನೆನೂ ಕೂಡ ಇಲ್ಲ. ಆದ್ರೆ ಯಾರೋ ಹಳೆಯ ಇತಿಹಾಸವನ್ನ ಕೆಣಕಿ ಪ್ರಸ್ತುತ ವರ್ತಮಾನದಲ್ಲಿ ಮನಸ್ಸನ್ನ ಕದಲಿಸುವಂತ ಪ್ರಯತ್ನಗಳು ನಡೀತಾ ಇದೆ ಹೊರತು ವಾಸ್ತವಿಕವಾಗಿ ಚಾತುರ್ವರ್ಣಕ್ಕೆ ನಮ್ಮಲ್ಲಿ ಎಲ್ಲಿಯೂ ಕೂಡ ಅವಕಾಶ ಇಲ್ಲ. ಓಕೆ, ದಯವಿಟ್ಟು ಸಂಪರ್ಕದಲ್ಲಿರಿ ಶ್ರೀನಿವಾಸ್ ಅವ್ರನ್ನ ಕೇಳೋಣ. ಶ್ರೀನಿವಾಸ್ ಅವರೇ, ಬೆಳಗ್ಗೆಯಿಂದ ನಾವು ಸಾಕಷ್ಟು ಭಾಷಣಗಳನ್ನು ನೋಡಿದ್ವಿ, ಪ್ರವೀಣ್ ತೊಗಾಡಿ ಅವರ ಭಾಷಣವನ್ನು ನೋಡಿದ್ವಿ, ಅನೇಕ ಮುಖಂಡರು ಸ್ವಾಮೀಜಿಗಳು ವಿಶ್ವೇಶತೀರ್ಥ ಸ್ವಾಮೀಜಿಗಳು ಮಾತನಾಡಿದ್ದನ್ನು ಕೂಡ ಕೇಳಿದ್ವಿ. ರಾಮ ಮಂದಿರ ನಿರ್ಮಾಣದ ವಿಚಾರದಲ್ಲಿ ಎಲ್ಲ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕೂಡ ಹೋಗ್ತಾ ಇದೆ, ಬಹಳ ಸ್ಪಷ್ಟವಾಗಿ ನಿಖರವಾಗಿ ತೊಗಾಡಿ ಅವರು ಹೇಳಿದ್ದಾರೆ. ಯಾವ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣದ ಒಂದು ಆಶಯ ಇತ್ತು ಅದೇ ಜಾಗದಲ್ಲಿ ಅದೇ ಕಲ್ಲುಗಳಿಂದ ನಿರ್ಮಾಣ ಆಗತ್ತೆ ಅಂತ. ಧರ್ಮ ಸಂಸತ್ತು ಕೊಡ್ತಕ್ಕಂಥ ನಿರ್ಣಯ ಯಾಕೆ ಮುಖ್ಯ ಅನ್ಸುತ್ತೆ? ತಮಗೂ ಗೊತ್ತಿದೆ, 85ರಲ್ಲಿ ಏನಾಯ್ತು, ಎಲ್ಲಿಂದ ರಾಮ ಮಂದಿರ ನಿರ್ಮಾಣದ ಚಳವಳಿ ಶುರುವಾಯಿತು ಅಂತ ಸಾಮಾಜಿಕರಿಗೆ ಎಲ್ರಿಗೂ ಕೂಡ ಗೊತ್ತಿದೆ, ರಾಜಕೀಯವನ್ನು ನೋಡ್ತಾ ಬಂದಂಥವ್ರಿಗೆಲ್ರಿಗೂ ಕೂಡ ಗೊತ್ತಿದೆ. ಸೊ ಈ ಸಂದರ್ಭದಲ್ಲಿ ಇದು ಎಷ್ಟರ ಮಟ್ಟಿಗೆ ಮಹತ್ವ ಅಂತ ಅನ್ಸುತ್ತೆ, ನಿರ್ಮಾಣ ಆಗುತ್ತೆ ಅಂತ ಅನ್ಸುತ್ತಾ ರಾಮ ಮಂದಿರ? ಖಂಡಿತವಾಗ್ಲೂ ರಾಮ ಮಂದಿರ ನಿರ್ಮಾಣ ಆಗುತ್ತೆ. 85ರಿಂದ ನೀವು ಹೇಳಿದ್ರಿ, ಇದು ರಾಮ ಮಂದಿರ ನಿರ್ಮಾಣ ಅಲ್ಲಿ ಕಾಲದ ಕರೆ. ಓಕೆ, ಕಾಲ ಪಕ್ವವಾಗಿದೆ. ಎರಡು ರೀತಿ ಪಕ್ವತೆ ಬಂದಿದೆ ಇದಕ್ಕೆ. ಈ ಒಂದು ಏನು ಅಲ್ಲಿ ರಾಮ ಮಂದಿರದ ಡಿಸ್ಪ್ಯೂಟೆಡ್ ಲ್ಯಾಂಡ್ ಇದೆ, ಅದು ಸುಮಾರು 80 ವರ್ಷದಿಂದ ನಡ್ಕೊಂಡು ಬರ್ತಕ್ಕಂಥದ್ದು. ಇದೀಗ ಈಗ ಈ ರಾಷ್ಟ್ರದ ಅತ್ಯುನ್ನತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕುಳಿತುಕೊಂಡಿದೆ, ಇದಕ್ಕೆ ಮೇಲೆ ಬೇರೆ ಯಾವುದೂ ಇಲ್ಲ. ಈಗ ನಮ್ಗೆ ಯಾಕೆ ಅಷ್ಟೊಂದು ನಿಖರವಾಗಿ ಅಲ್ಲಿ ಆಗೇ ಆಗುತ್ತೆ ಅಂತ ಹೇಳ್ತೀವಿ ಅಂದ್ರೆ, ಎರಡು ಕಾರಣಕ್ಕೆ. 80 ವರ್ಷದಿಂದ ಆ ಏನು ಅಲ್ಲಿ ವಿವಾದಿತವಾದಂತ ಸ್ಥಳ ಇತ್ತು, ಇವತ್ತುವರೆಗೂ ಬಂದಂತ ಎಲ್ಲಾ ನ್ಯಾಯಾಲಯದ ಆದೇಶಗಳು ಅಲ್ಲಿ ರಾಮ ಮಂದಿರ ಇತ್ತು ಅನ್ನೋದನ್ನ ಹೇಳ್ತಾ ಇದಾವೆ, ಹೇಳಿದಾವೆ, ಅದೇ ಪಕ್ಷದಲ್ಲಿ ಬಂದಿದೆ. ಈಗ ಒಂದು ಕಡೆ ಇವತ್ತು ಏನಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಡಾಕ್ಯುಮೆಂಟ್ಸ್ ಫರ್ನಿಶ್ ಮಾಡಿದೀವಿ, ಅದು ಕೂಡ ತುಂಬಾ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ಸ್ ಅದೆಲ್ಲ ಆ ರಾಮ ಮಂದಿರ ಇದ್ದಿದ್ದಕ್ಕೆ. ಇವನ್ ಅಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇರ್ಬೋದು ಅಥವಾ ಬೆಂಗಳೂರಿನ ಇಸ್ರೋದಲ್ಲಿ ಹೋಗಿ ಸ್ಯಾಟಲೈಟ್ ಸರ್ವೆ ಮಾಡಿದ್ದಿರ್ಬೋದು, ಅದೆಲ್ಲನ ಅದಕ್ಕೆ ಪೂರಕವಾದ ದಾಖಲೆಗಳಿದಾವೆ. ಸೊ ಈ ಸಾರಿ ನಮ್ಗೆ ಆ ಒಂದು ಜಡ್ಜ್ಮೆಂಟ್ ಏನಿದೆ, ಆ ತೀರ್ಪೇನಿದೆ, ಅದು ರಾಮ ಮಂದಿರ ಕಟ್ಟಬೇಕು ಅನ್ನೋದು ಬರುತ್ತೆ ಅನ್ನೋ ಒಂದು ನಂಬಿಕೆ ಡಾಕ್ಯುಮೆಂಟ್ಸ್ ಮೇಲೆ. ಅದಕ್ ಮೇಲೆ ರಾಮ ಈ ದೇಶದ ಕೋಟ್ಯಾಂತರ ಹಿಂದೂಗಳ ಒಂದು ಶ್ರದ್ಧೆ, ಖಂಡಿತ ಭಕ್ತಿಯ ಸಂಕೇತ. ಹಾಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ ಆ ರಾಮ ಮಂದಿರ ನಮ್ಗೆ ಅಲ್ಲಿ ಆಗ್ಬೇಕು ಅಂತ ಹೇಳಿ, ನಮ್ಮ ಈ ಶ್ರದ್ಧಾ ಭಕ್ತಿಯ ಪ್ರಾರ್ಥನೆಯಲ್ಲಿ ನಮಗೆ 32 ವರ್ಷದ ಹಿಂದೆ ಕೂಡ ಇದೇ ತರದ ಪ್ರಾರ್ಥನೆಯಿಂದನೇ ಈ ಚಳವಳಿ ಆರಂಭ ಆಯ್ತು. ಸಾಕಷ್ಟು ವರ್ಷಗಳು, ಸಾಕಷ್ಟು ಏನಾಯ್ತು, ಇಡೀ ದೇಶದ ರಾಜಕೀಯದಲ್ಲಿ ಯಾವ ರೀತಿ ಒಂದು ಪರಿವರ್ತನೆ ಪಲ್ಲಟ ಎಲ್ಲ ಆಯ್ತು ನಾವು ನೋಡಿದ್ವಿ ಇದೇ ವಿಚಾರಕ್ಕೆ. ಆದ್ರೆ ಮಂದಿರ ನಿರ್ಮಾಣ ಆಗಲಿಲ್ಲ, ಅದಕ್ಕೆ ಅದರಿಂದ ಲಾಭ ಬೇಕಾದಷ್ಟು ಜನ ಬೇಕಾದಷ್ಟು ರೀತಿ. ಖಂಡಿತ, ಈಗ ನಾನು ಓಪನಿಂಗ್ ಎಲ್ಲ ಹೇಳಿದೆ ನಾನು, ಇದು ಕಾಲದ ಕರೆ. ಈಗ ಸಮಯ ಬಂದಿದೆ. ಈಗ ಒಂದ್ ಕಡೆ ಕೋರ್ಟ್, ಇನ್ನೊಂದ್ ಕಡೆ ಮೊನ್ನೆ ಆರ್ಟ್ ಆಫ್ ಲಿವಿಂಗ್ ನ ಸಂಸ್ಥಾಪಕರಾದ ಪರಮ ಪೂಜ್ಯ ಶ್ರೀ ರವಿಶಂಕರ್ ಗುರುಜಿ ಅವರು ಅಲ್ಲಿ ರಾಜಸಂಧಾನಕ್ಕೆ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ. ಏನು ಅಂತ, ಹೊರಗಡೆ ಆದ್ರೆ ಒಂದು ರಾಜಸಂಧಾನ ಮಂದಿರ ಮಾಡಕ್ ಆಗುತ್ತಾ ನೋಡಿ ಅಂತ. ಅವ್ರಿಗೆ ಅವರೇ ವಾಲಂಟಿಯರ್ ಅಲ್ಲಿ ಹೋದ್ರು, ಹೋಗಿ ಅಲ್ಲಿರ್ತಕ್ಕಂತ ಬೇರೆ ಬೇರೆ ಗುಂಪಿನ ಎಲ್ಲರ ಜೊತೆ ಮಾತಾಡಿದ್ರು, ಅದರಲ್ಲಿ ಶಿಯಾ ವಕ್ಫ್ಬೋರ್ಡ್ ನವರು ಮುಂದೆ ಬಂದ್ರು. ನಮಗೆ ಇಲ್ಲಿ ಡಿಸ್ಪ್ಯೂಟೆಡ್ ಕುರಾನ್ ಅಲ್ಲಿ ಏನೇಳಿದೆ, ಯಾವುದೇ ವಿವಾದಿತವಾದ ಸ್ಥಳದಲ್ಲಿ ಪ್ರಾರ್ಥನೆ ಮಾಡೋದು ಹರಾಮ್, ಅದು ನಿಷೇಧ. ಸೊ ಹಾಗಾಗಿ ನಮ್ಗೆ ಇಲ್ಲಿ ರಾಮ ಮಂದಿರನ ಕಟ್ಟಬೇಕು, ಕಟ್ಟೋದಕ್ಕೆ ನಮ್ಮ ಒಂದು ಇದಿದೆ, ಏನು ಅನುಮತಿ ಇದೆ, ನಾವು ಕಟ್ಬೋದು. ನಾವು ಈ ಲ್ಯಾಂಡ್ ಏನು 1.7 acres 1.7 acres ಜಮೀನು ಅಲ್ಲಿ ಕೊಟ್ಟಿತ್ತು, ಅದನ್ನ ಅಲ್ಲಿಂದ ನಿರ್ಮೋಹಿ ಆಕಡ ಮತ್ತೆ ಶಿಯಾ ವಕ್ಫ್ಬೋರ್ಡ್ ಎರಡನ್ನು ಹೋದ ಸೋಮವಾರ ಒಂದು ಅಫಿಡವಿಟ್ ಈಗ ಆಲ್ರೆಡಿ ಅಫಿಡವಿಟ್ ನ ಸಲ್ಲಿಸಿದ್ದಾರೆ. ಹಾಗಾಗಿ ಈಗ ಮೂರನೇ ಎರಡು ಭಾಗದಲ್ಲಿ ಎರಡು ಭಾಗ ಬಂದ್ಬಿಡ್ತು. ಈಗ ಸುನ್ನಿ ವಕ್ಫ್ಬೋರ್ಡ್ ನವರು ಅಲ್ಲಿ ವಿವಾದವನ್ನ ಮತ್ತೆ ತೆಗೆದಿದ್ದಾರೆ. ಸುಗ್ಮಿ ವಕ್ಫ್ಬೋರ್ಡ್ ಆಗ್ಲಿ, ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಆಗ್ಲಿ, ಯಾವುದೇ ಒಂದು ಸಾಂವಿಧಾನಿಕ ಒಂದು ಅಲ್ಲಿ ಒಂದು ಇದಿಲ್ಲ, ಏನು ಸ್ಥಾನ ಇಲ್ಲ. ಉಮರ್ ಶರೀಫ್ ಅವರೇ, ಒಪ್ತೀರಾ ರಾಮ ಮಂದಿರ ನಿರ್ಮಾಣದ ವಿಚಾರದಲ್ಲಿ ತಮ್ಮ ನಿಲುವೇನು ಅಂತ? ಆಕ್ಚುಲಿ ಏನಂದ್ರೆ, ಅಲ್ಲಿ ಡಿಸ್ಪ್ಯೂಟೆಡ್ ಸೈಟ್ನಲ್ಲಿ ಮೂರು
ಮೆಂಬರ್ಸ್ ಇದ್ದಾರೆ, ಒಂದು ಸುನ್ನಿ ವಕ್ಫ್ ಬೋರ್ಡ್, ಮತ್ತೊಂದು ರಾಮ್ಲಾಲ, ಮತ್ತೆ ಇನ್ನೊಂದು ಬಂದು ನಿರ್ಮೋಹಿ ಅಖಾರ. ಇವಾಗ ಸುನ್ನಿ ವಕ್ಫ್ ಬೋರ್ಡ್ ಬಂದು ಅವರ ಅಂದ್ರೆ ಅವರ ಕಂಟ್ರೋಲ್ ಅವರ ಜಾಗ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಇಲ್ಲಿ ಶಿಯಾ ವಕ್ಫ್ ಬೋರ್ಡ್ ಏನೇ ಮಾತಾಡಿದ್ರು ಅದ್ರಲ್ಲಿ ಬೆಲೆ ಇಲ್ಲ, ಒಂದು ಫಸ್ಟ್ ವಿಷಯ. ಇವಾಗ ಏನಾದ್ರೂ ಮಾತಾಡಬೇಕಂದ್ರೆ ಸುನ್ನಿ ವಕ್ಫ್ ಬೋರ್ಡ್ ಅವರನ್ನ ಕರೆಸಿ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ ಆಮೇಲೆ ಅವ್ರು ಒಪ್ಪಿಗೆ ಕೊಟ್ರೆ ತೊಂದರೆ ಇಲ್ಲ. ಇವಾಗ ರಾಮ ಮಂದಿರ ಬರೋದಿಂದ ಮುಸಲ್ಮಾನರಿಗೆ ಏನು ತೊಂದರೆ ಆಗೋದಿಲ್ಲ. ಒಂದ್ ವೇಳೆ ಬಾಬ್ರಿ ಮಸೀದ್ ಬಂದ್ ಬರದೇ ಇದ್ರು ಕೂಡ ಮುಸಲ್ಮಾನರಿಗೆ ಏನ್ ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ಮಸೀದಿ ಮಾಡಕ್ಕೆ ಪ್ರಪಂಚ ಇದೆ, ಎಲ್ಲಿ ಬೇಕಾದ್ರೆ ನಮಾಜ್ ಮಾಡಬಹುದು, ಅಲ್ಲೇ ಮಾಡ್ಬೇಕಂತ ಏನಿಲ್ಲ. ಅದೇ ತರ ಯಾಕೆ ಇಷ್ಟು ವರ್ಷ ಇಷ್ಟೊಂದು ಸಂಘರ್ಷಕ್ಕೆ ಕಾರಣ ಇದು ಆಕ್ಚುಲಿ ಏನಂದ್ರೆ ಇದು ಒಂದು ಡಿಸ್ಪ್ಯೂಟೆಡ್ ಸೈಟ್ ಬಿಟ್ವೀನ್ ಟೂ ಪಾರ್ಟೀಸ್ ಇಲ್ಲ ತ್ರೀ ಪಾರ್ಟೀಸ್ ಅಂತ ಹೇಳ್ಕೋಬಹುದು. ಇದನ್ನ ಟೋಟಲಿ ಒಂದು ನ್ಯಾಷನಲ್ ಇಶ್ಯೂ ಅಂತ ತೋರಿಸಿದ್ದು ಅದು ಒಂದು ಕೊಡ್ಬೋದಾಗಿತ್ತಲ್ಲ. ಈಗ ತಾವ್ ಹೇಳ್ತಾ ಇರೋ ಮಾತು ಅದ್ಭುತವಾಗಿದೆ. ಈ ಮಾತನ್ನ ತಮ್ಮ ಮುಖಂಡರು ತಗೊಂಬೋದಾಗಿತ್ತಲ್ಲ ಈ ನಿರ್ಣಯ. ಮುಖಂಡರು ತಗೊಳ್ಬೇಕಾಗಿರೋ ಅವ್ರಿಗೇನು ಅವ್ರ ಹೆಂಗೆ ಥಿಂಕ್ ಮಾಡ್ತಾರೆ ಅಂದ್ರೆ, ಈಗಾಗಲೇ ಇವರು ಇವರಿಗೆ ಒಂದು ಡಿಸ್ಪ್ಯೂಟೆಡ್ ಸೈಟ್ ಕೊಟ್ರೆ ಇವ್ರ ಹತ್ರ ಇನ್ನೂ ಸುಮಾರು ಲಿಸ್ಟ್ ಇದೆ. ಆ ಜಾಗದ ಬಗ್ಗೆ ಕೇಳ್ತಾರೆ, ಅದು ಕೊಡಿ ಇದು ಕೊಡಿ ಅಂತ. ಎಷ್ಟು ಸುಮಾರು 200 ಇದೆಯಾ? ಸುಮಾರು 200 ಏನ ಇದೆ ಅಂತೆ. ಸೊ ಒಂದು ಜಾಗ ಕೊಟ್ಟು ಅಲ್ಲಿ ಫುಲ್ ಸ್ಟಾಪ್ ಹಾಕ್ಬಿಟ್ರೆ ತೊಂದರೆ ಇಲ್ಲ, ಮತ್ತೆ ಇನ್ನೊಂದು ತಗೊಂಡ್ ಬರ್ತಾರೆ. ಅಂದ್ರೆ ರಾಜಕೀಯ ಮಾಡೋದಕ್ಕೋಸ್ಕರ ಧರ್ಮವನ್ನು ಉಪಯೋಗ ಮಾಡೋರಿಗೆ ಅವ್ರು ಎಷ್ಟು ಮಟ್ಟಿಗೆ ಹೋಗ್ಬೋದು. ನಾನ್ ಹೇಳ್ಕೊಳ್ಳೋದು ಅಂದ್ರೆ ರಥಯಾತ್ರೆ ಇಲ್ಲದೆ ಇದ್ರೆ ಬಿಜೆಪಿ ಇಲ್ಲ, ಅವತ್ತಿಗೆ ಅವ್ರು ಕಟ್ಬೋದಿತ್ತು, ಒಡ್ದಾಗಿದ್ರಲ್ಲ ಅವತ್ತೇ ಕಟ್ಬೋದಾಗಿತ್ತು, ಯಾಕೆ ಕಟ್ಟಿಲ್ಲ? ಬಟ್ ಈಗ ಅವರಿಗೂ ಔಟ್ ಡೇಟೆಡ್ ಅಂತ ಹೇಳ್ತಾ ಇದ್ರಲ್ಲ 2014 ಚುನಾವಣೆನಲ್ಲಿ ಇದ್ಯಾವುದೋ ಇಶ್ಯೂನೇ ಆಗಿರಲಿಲ್ಲ. ಇಶ್ಯೂ ಆಗಿಲ್ಲ, ತಂದ್ಬಿಟ್ಟಿದಾರಲ್ಲ, ಇವಾಗ ತಂದ್ಬಿಟ್ಟಿದಾರಲ್ಲ ಇವಾಗ ಆಲ್ರೆಡಿ. ಓಕೆ, ಬ್ರೀಫ್ಲಿ ಶ್ರೀನಿವಾಸ್ ಅವರೇ. ಇಲ್ಲ, 2014 ಅದು ನಮ್ಮ ಚುನಾವಣಾ ಪ್ರಣಾಳಿಕೆನಲ್ಲಿ ರಾಮ ಮಂದಿರ ಕಟ್ಟೋದಿತ್ತು. ಅದು ಆದ್ರೆ ಅದು ಮುಖ್ಯವಾಗಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನೋದಿತ್ತು. ಅದಕ್ಕಾಗಿ ಜನ ಅದನ್ನ ಮತ 283 ಸೀಟ್ ಬಿಜೆಪಿ ಕೊಟ್ಟಿದ್ದಾರೆ. ಇಲ್ಲಿ ಶಿಯಾ ಅಕ್ಬರ್ಡ್ ಪಾರ್ಟಿನೇ ಅಲ್ಲ ಅಂತ ಹೇಳ್ತಾ ಇದಾರೆ. ಆಗ ನೋಡಿದ್ರೆ ಶಿಯಾ ಅಕ್ಬರ್ಡ್ ಮೊದಲಿಂದನೂ ಪಾರ್ಟಿ ಆಗಿದೆ, ಸುನ್ನಿ ಅಕ್ಬರ್ಡ್ ಸೆಂಟ್ರಲ್ ಇಂಪ್ಲೀಡ್ ಆಗಿದ್ದಂತದ್ದು. ಹಾಗಾಗಿ ಸುನ್ನಿ ಅಕ್ಬರ್ಡ್ಗೆ ಏನು ಇಲ್ಲ ಇವತ್ತಲ್ಲಿ, ಏನು ಲೋಕ ಸ್ಟ್ಯಾಂಡ್ ಇಲ್ಲ ಅವ್ರಿಗೆ. ಸುನ್ನಿ ಅಕ್ಬರ್ಡ್ ಅವ್ರಿಗೆ ಅವ್ರು ಒಂದೇ ಒಂದು ಏನ್ ಹೇಳ್ತಿದಾರೆ ಅಂದ್ರೆ, ಬಾಬ್ರಿ ಮಸೀದಿಯನ್ನ ಕೆಡೋದಂತ ಮೀರ್ ಬಾಕಿ ಏನಿದ್ದ ಬಾಬರ್ನ ಸೇನಾಧಿಪತಿ ಅಥವಾ ಮಂತ್ರಿ, ಅವನು ಸುನ್ನಿ ಸಮಾಜಕ್ಕೆ ಸೇರಿದ್ದ, ಹಾಗಾಗಿ ನಾವು ಒಪ್ಕೊಳ್ಳಲ್ಲ ಅನ್ನೋ ಒಂದು ವಿತಂಡವಾದವನ್ನ ತಗೊಂಡ್ ಬಂದಿರ್ತಾ ಇದ್ದಾರೆ. ತುಂಬಾ ದುರದೃಷ್ಟ, ಅದು ತುಂಬಾ ದುರಂತವಾದಂತ ಒಂದು ಹೇಳಿಕೆ. ಈ ದೇಶದ ಸುಮಾರು 80 ಕೋಟಿ ಜನಕ್ಕೆ ಮೇಲೆ ರಾಮನನ್ನ ಪೂಜಿಸೋರಿದ್ದಾರೆ. ಇವ್ರ ನಮ್ಮ ಉಮರ್ ಶರೀಫ್ ಅವ್ರು ಹೇಳ್ದಂಗೆ ಅವ್ರು ಬಿಟ್ಕೊಡು, ಹೃದಯ ದೊಡ್ಡದ್ ಮಾಡಿ ಬಿಟ್ಕೊಡ್ಬೇಕು, ನೀವು ಪೂಜೆ ಮಾಡಿ ಅಂತ ಹೇಳಿ. ಓಕೆ, ನಾವು ಸ್ವಾಮೀಜಿಗಳನ್ನ ಕೇಳೋಣ. ಸ್ವಾಮೀಜಿಗಳೇ, ರಾಮ ಮಂದಿರ ನಿರ್ಮಾಣದ ವಿಚಾರದಲ್ಲಿ ಈಗ ಕಾಲ ಪಕ್ವವಾಗಿದೆ ಅಂತ ಅನ್ಸುತ್ತಾ? ಯಾತಕ್ಕೋಸ್ಕರ ರಾಮ ಮಂದಿರ ನಿರ್ಮಾಣ ಆಗ್ಲೇಬೇಕು ಅಂತ ಅನ್ಸುತ್ತೆ? ರಾಮ ಅಫ್ಕೋರ್ಸ್ ಈ ದೇಶದ ಎಲ್ಲರ ಹೃದಯದಲ್ಲಿ ಆಲ್ರೆಡಿ ಪ್ರತಿಮೆಯಾಗಿ ಮತ್ತು ಜೀವಂತವಾಗಿ ಇರ್ತಕ್ಕಂತ ಸಂದರ್ಭದಲ್ಲಿ ಮಂದಿರದಿಂದ ಮಾತ್ರವೇ ನಾವು ರಾಮನನ್ನ ಸಾಕ್ಷಾತ್ಕರಿಸೋದಕ್ಕೆ ಸಾಧ್ಯನಾ? ಮೊದಲೇದಾಗಿ ರಾಮಾಯಣಕ್ಕೆ ಜಾಗತಿಕ ಮಟ್ಟದಲ್ಲಿ ಬಹುದೊಡ್ಡ ಹೆಸರಿದೆ. ರಾಮ ಅನ್ನೋದು ಪೂಜ್ಯ ವಸ್ತು, ಇಡೀ ನಮ್ಮ ದೇಶದ ಅಷ್ಟೇ ಅಲ್ಲ ನಮ್ಮ ಸಂಸ್ಕೃತಿಯ ಒಂದು ಪ್ರತೀಕ ಅನ್ನುವಷ್ಟರ ಮಟ್ಟಿಗೆ. ಆ ಸಂದರ್ಭದೊಳಗೆ ನಮ್ಗೇನಾದ್ರೂ ಒಂದು ಸಣ್ಣ ವಸ್ತು ಸಿಕ್ಕರು ಕೂಡ ಒಂದು ಸ್ಮಾರಕವಾಗಿ ನಾವು ಮ್ಯೂಸಿಯಂನಲ್ಲಿ ಇಡ್ತೇವೆ, ಇದು ಒಂದು ಇತಿಹಾಸ ಆಗುತ್ತೆ ಅನ್ನುವಂಥದ್ದು. ಆ ನಿಟ್ಟಿನೊಳಗೆ ಇವತ್ತು ರಾಮಾಯಣ ಇಡೀ ಪ್ರಪಂಚವೇ ಏನು ಪೂಜ್ಯನೀಯ ಭಾವನೆ ಇರುತ್ತೆ, ಅಂತಹ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಆ ಅಯೋಧ್ಯ, ಮತ್ತೆ ಅಲ್ಲಿ ಕಳೆದು ಹೋದಂತ ಇತಿಹಾಸ ಮತ್ತೆ ನಿರ್ಮಾಣ ಆಗೋದ್ರ ಮೂಲಕವಾಗಿ ನಮ್ಮ ದೇಶಕ್ಕೆ ಮತ್ತು ಎಲ್ಲರೂ ನಂಬಿರ್ತಕ್ಕಂತಹ ರಾಮಾಯಣಕ್ಕೆ ಒಂದು ಹೆಚ್ಚಿನ ಶಕ್ತಿ ಬರೋದಕ್ಕೆ ಸಾಧ್ಯವಾಗುತ್ತೆ. ಬಹುಶಃ ನನಗೆ ಆ ಬಾಂಧವರು ಹೇಳಿದ ಮಾತು ಬಹಳ ಖುಷಿ ತಂತು, ಅವ್ರು ಎಷ್ಟೊಂದು ಒಳ್ಳೆಯ ಸಹಬಾಳ್ವೆಯಿಂದ ಅವತ್ತು ತಿದ್ದಾರೆ. ಅದಕ್ಕೆ ಇವತ್ತು ಕಾಲ ಪರಿಪಕ್ವವಾಗಿದೆ, ಅವರು ಕೂಡ ಸಹಮತವನ್ನು ತೋರಿಸ್ತಾ ಇರೋದನ್ನು ನೋಡಿದ್ರೆ ನಮ್ಗೆ ಖುಷಿಯಾಗಿದೆ. ಎಲ್ಲರೂ ಕೂಡ ಇದು ಸಂಘರ್ಷದಿಂದ ಆಗದೇನೆ ಸಹಬಾಳ್ವೆಯಿಂದ ಮಾಡುವಂತ ಕಾಲ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದ್ರೆ ಗುರುಜಿ, ನೀವು ಸಂಘರ್ಷದಿಂದ ಅಲ್ಲ ಸಹಬಾಳ್ವೆಯಿಂದ ಅಂತ ಹೇಳ್ತಾ ಇದ್ದೀರಿ, ದಯವಿಟ್ಟು ಸಂಪರ್ಕದಲ್ಲಿರಿ. ಈಗಷ್ಟೇ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ರಾಮ ಮಂದಿರ ವಿಚಾರದಲ್ಲಿ ಸಂಧಾನದ ಪ್ರಶ್ನೆಯೇ ಇಲ್ಲ ಅಂತ ಉಡುಪಿ ಧರ್ಮ ಸಂಸತ್ನಲ್ಲಿ ವಿಶ್ವ ಹಿಂದೂ ಪರಿಷತ್ ಮುಖಂಡರು ಹೇಳಿದ್ದಾರೆ.
ರಾಮ ಮಂದಿರದ ನಿರ್ಮಾಣದ ವಿಚಾರದಲ್ಲಿ ಸಂಧಾನದ ಪ್ರಶ್ನೆಯೇ ಇಲ್ಲ ಅಂತ ಉಡುಪಿ ಧರ್ಮ ಸಂಸದ ಸಂದರ್ಭದಲ್ಲಿ ರಾಮ ಮಂದಿರ ನಿರ್ಮಾಣದ ವಿಚಾರದಲ್ಲಿ ಸಂಧಾನದ ಪ್ರಶ್ನೆಯೇ ಇಲ್ಲ ಅಂತ ಉಡುಪಿ ಧರ್ಮ ಸಂಸತ್ ವೇಳೆ ವಿಶ್ವ ಹಿಂದೂ ಪರಿಷತ್ ಸ್ಪಷ್ಟನೆಯನ್ನು ಕೊಟ್ಟಿದೆ. ರಾಮ ಮಂದಿರ ವಿಚಾರದಲ್ಲಿ ಯಾವುದೇ ಚೌಕಾಸಿ ಮಾಡೋದಿಲ್ಲ ಅಂತ ಹೇಳಲಾಗಿದೆ. ವಿಎಚ್ಪಿ ಅಂತಾರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅತ್ಯಂತ ಸ್ಪಷ್ಟ ನುಡಿಗಳಲ್ಲಿ ಹೇಳಿದ್ದಾರೆ, ರಾಮ ಮಂದಿರ ನಿರ್ಮಾಣದ ವಿಚಾರದಲ್ಲಿ ಯಾವುದೇ ರೀತಿಯ ಸಂಧಾನದ ಪ್ರಶ್ನೆಯೇ ಇಲ್ಲ ಅನ್ನೋದನ್ನ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಏನು ರಾಜಿ ಸಂಧಾನ ಕಾರ್ಯ ಮಾಡ್ತಾ ಇದ್ದಾರೆ, ಈ ಕಾರ್ಯಕ್ಕೆ ಇದರಿಂದಾಗಿ ಹಿನ್ನಡೆ ಉಂಟಾಗ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ ಈ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರ ಸಂಧಾನ ಕಾರ್ಯದಿಂದ ದೂರ ಉಳಿದಿದೆ ಅಂತ ಹೇಳಿಕೆ ಕೊಟ್ಟಿದೆ. ಈಗಾಗಲೇ ಹಲವು ಪ್ರಮುಖರನ್ನ ಶ್ರೀ ಶ್ರೀ ರವಿಶಂಕರ್ ಭೇಟಿ ಮಾಡಿದ್ದಾರೆ, ಆದರೆ ಅವರು ಇದು ಅವರ ವೈಯಕ್ತಿಕ ಕಾರ್ಯ ಅಂತ ರಾಯ್ ಹೇಳಿದ್ದಾರೆ, ಚಂಪತ್ ರಾಯ್ ಹೇಳಿದ್ದಾರೆ. ರಾಮ ಮಂದಿರದ ಬಗ್ಗೆ ರಾಜಿ ಪ್ರಸ್ತಾವನೆಯನ್ನ ಈಗಾಗಲೇ ಶಿಯಾ ಬೋರ್ಡ್ ಸಲ್ಲಿಸಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ, ಲಖನೌದಲ್ಲಿ ಮಸೀದಿ ಅನ್ನುವಂತಹ ಒಂದು ಸಂಧಾನ ಸೂತ್ರ ನಿರ್ಮಾಣ ಆಗ್ತಾ ಇತ್ತು. ಇದರ ಬೆನ್ನಲ್ಲೇ ವಿಶ್ವ ಹಿಂದೂ ಪರಿಷತ್ ತಾನು ಈ ರೀತಿಯ ಸಂಧಾನಕ್ಕೆ ಸಿದ್ಧವಿಲ್ಲ ಅಂತ ಹೇಳಿಕೆ ಕೊಟ್ಟಿದೆ. ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಶೋಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಏನ್ ಹೇಳಿದ್ದಾರೆ ವಿಎಚ್ಪಿ ಅಂತಾರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್? ಶ್ರೀಲಕ್ಷ್ಮಿ, ಇವತ್ತು ಉಡುಪಿಯಲ್ಲಿ ನಡೆದಂತ ಐತಿಹಾಸಿಕ ಧರ್ಮ ಸಂಸತ್ ಕಾರ್ಯಕ್ರಮದಲ್ಲಿ ಇವತ್ತು ಸಂತರ ಮೊದಲ ಗೋಷ್ಠಿಯಲ್ಲಿ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿ ಪುನರ್ ನಿರ್ಮಾಣದ ಕುರಿತು ಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದೆ. ಈ ಗೋಷ್ಠಿಯಲ್ಲಿ ಸಂತರು ಒಂದು 1.5-2 ಗಂಟೆಗಳ ಕಾಲ ಚರ್ಚೆ ಗೋಷ್ಠಿ ವಿಷಯ ಮಂಡನೆಯನ್ನು ಮಾಡಿದ್ದಾರೆ. ಈ ಬಳಿಕ ಈ ಒಂದು ಗೋಷ್ಠಿ ಮುಗ್ದ ಬಳಿಕ ಈಗಾಗಲೇ ಇದೀಗ ವಿಎಸ್ಪಿಯ ಒಂದು ಅಂತಾರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದಂತಹ ಚಂಪತ್ ರಾಯ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿರುವಂತದ್ದು, ಅಂದ್ರೆ ಇವತ್ತಿನ ಗೋಷ್ಠಿಯಲ್ಲಿ ಆದಂತಹ ನಿರ್ಣಯವನ್ನು ಬ್ರೀಫ್ ಮಾಡಿರುವಂತದ್ದು. ಇದರಲ್ಲಿ ಅವರು ಸ್ಪಷ್ಟ ಮಾಡಿರುವಂತದ್ದು ರಾಮ ಮಂದಿರ ವಿಚಾರದಲ್ಲಿ ಯಾವುದೇ ರೀತಿಯಾದ ಸಂಧಾನದ ಪ್ರಶ್ನೆ ಇಲ್ಲ ಎನ್ನುವಂತಹ ಮಾತನ್ನು ಅವರು ಉಲ್ಲೇಖಿಸಿರುವಂತದ್ದು. ಹೀಗಾಗಿ ರಾಮ ಮಂದಿರ ನಿರ್ಮಾಣವೇ ನಮ್ಮ ಒಂದು ಫೈನಲ್ ಆದಂತಹ ನಿರ್ಧಾರ, ಇದರಲ್ಲಿ ಯಾವುದೇ ರೀತಿಯಾದ ಚೌಕಾಸಿ ಅಗತ್ಯ ಇಲ್ಲ, ಇದು ಕೇವಲ ನಮ್ಮ ಒಬ್ಬರದೇ ಅಭಿಪ್ರಾಯ ಅಲ್ಲ, ಎಲ್ಲಾ ಸಂತರದ್ದು ಇದು ಒಮ್ಮತದ ಅಭಿಪ್ರಾಯ ಆಗಿದೆ. ಹೀಗಾಗಿ ಏನು ಈಗಾಗಲೇ ರವಿಶಂಕರ್ ಗುರೂಜಿ ಅವರು ಒಂದು ಸಂಧಾನಕ್ಕೆ ಒಂದು ಪ್ರಯತ್ನವನ್ನು ನಡೆಸಿದ್ದು, ಅಂದ್ರೆ ಎರಡು ಸಮುದಾಯದ ಮುಖಂಡರ ಜೊತೆ ಸಂಧಾನವನ್ನು ನಡೆಸಿದ್ದು. ಹೀಗಾಗಿ ರವಿಶಂಕರ್ ಎಲ್ಲೋ ಒಂದ್ ಕಡೆ ರವಿಶಂಕರ್ ಗುರೂಜಿ ಅವರು ನಡೆಸಿದಂತ ಸಂಧಾನಕ್ಕೆ ಹಿನ್ನಡೆ ಆಗಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಇಲ್ಲಿ ವಿಎಚ್ಪಿ ಅವರು ಸ್ವಚ್ಛಪಡಿಸಿರುವಂತದ್ದು ಅವರ ಒಂದು ಪ್ರಯತ್ನವನ್ನು ನಡೆಸಿದೆ. ಆದ್ರೆ ಇದರಲ್ಲಿ ಅಲ್ಲಿ ರಾಮ ಮಂದಿರವೇ ಫೈನಲ್ ಆಗ್ಬೇಕು ಎನ್ನುವಂತ ನಿರ್ಧಾರವನ್ನು ವಿಎಚ್ಪಿ ಈಗಾಗಲೇ ಪ್ರಮುಖರು ತಿಳಿಸಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಶೋಕ್ ಡೀಟೇಲ್ಸ್ ಗಾಗಿ. ಓಕೆ, ಈ ವಿಚಾರದಲ್ಲಿ ಇನ್ನು ಸಾಕಷ್ಟು ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಶಿವಗಂಗೆಯ ಶ್ರೀಗಳಾಗಿರ್ತಕ್ಕಂಥ ಶಾಂತಮಣಿ ಶಿವಾಚಾರ್ಯ ಸ್ವಾಮೀಜಿಗಳಿಗೆ ನಾವು ನಮನವನ್ನು ಸಲ್ಲಿಸ್ತಾ ಅವ್ರನ್ನ ಬೀಳ್ಕೊಡೋಣ. ಧನ್ಯವಾದಗಳು ಸ್ವಾಮೀಜಿಗಳ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಚಿಕ್ಕ ಬ್ರೇಕ್ ತಗೊಂಡು ಅನಂತರ ಚರ್ಚೆಯನ್ನು ಮುಂದುವರಿಸೋಣ. ರಾಮ ಮಂದಿರದ ಕನಸು ನನಸಾಗತ್ತಾ ಅಂತ ಹೇಳುವಂಥದ್ದು ಬಹಳ ದೊಡ್ಡ ಪ್ರಶ್ನೆ, ಸಾಕಷ್ಟು ಆಯಾಮಗಳಿರ್ತಕ್ಕಂಥ ಪ್ರಶ್ನೆ, ಒಳಸುಳಿಗಳು ಸಾಕಷ್ಟು ಇರತಕ್ಕಂಥ ಪ್ರಶ್ನೆ. ನಮ್ಮ ಜೊತೆ ಕರ್ಣೇಶ್ವರಿ ಮಠ ಆಂದೋಲ ಇಲ್ಲಿಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಇದ್ದಾರೆ. ನಮಸ್ಕಾರ ಸಿದ್ಧಲಿಂಗ ಸ್ವಾಮೀಜಿ ಅವರಿಗೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ನಮಸ್ತೆ. ಸಿದ್ಧಲಿಂಗ ಸ್ವಾಮೀಜಿ ಅವರೇ, ರಾಮ ಮಂದಿರ ನಿರ್ಮಾಣ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಶಿಯಾ ಬೋರ್ಡ್ ಒಂದು ಹೆಜ್ಜೆ ಮುಂದೆ ಬಂದು ಸಂಧಾನಕ್ಕೆ ರೆಡಿಯಾಗಿದೆ, ಸುನ್ನಿ ಬೋರ್ಡ್ನವ್ರ ಜೊತೆ ಕೂತು ಮಾತನಾಡಿದ್ರೆ ಎಲ್ಲೋ ಒಂದ್ ಕಡೆ ಒಂದು ಸಂಧಾನ ಮಾಡಿದ್ರೆ ಬಗ್ಗೆ ಹರಿತಿತ್ತೇನೋ ಅನ್ನುವಂತ ಒಂದು ಆಪ್ಷನ್ ಇತ್ತು. ಆದ್ರೆ ವಿಎಚ್ಪಿ ಇಲ್ಲ, ನಾವು ಯಾವುದೇ ತರದ ಸಂಧಾನಕ್ಕೆ ಸಿದ್ಧರಿಲ್ಲ ಅನ್ನುವಂಥದ್ದನ್ನ ಹೇಳಿಕೆ ಕೊಟ್ಟಿದೆ. ನಿರ್ಮಾಣ ಆಗತ್ತಾ ರಾಮ ಮಂದಿರ? ಇವತ್ತು ಧರ್ಮ ಸಂಸತ್ತಿನಲ್ಲಿ ಆ ತರದ ಒಂದು ನಿರ್ಣಯವನ್ನೇನೋ ಕೈಗೊಳ್ಳಲಾಗ್ತಾ ಇದೆ. 25 ವರ್ಷದ ಹಿಂದೆ 32 ವರ್ಷದ ಹಿಂದೆನೂ ಇದೇ ನಿರ್ಣಯಗಳನ್ನ ಕೈಗೊಳ್ಳಲಾಗಿತ್ತು. ನೋಡಿ, ಈಗ ಸಂಧಾನದ ಮಾತುಕತೆ ಅವಶ್ಯಕತೆ ಇಲ್ಲ. ಯಾಕಂತ ಕೇಳಿದ್ರೆ ಭಾರತ ಅನ್ನುವಂಥದ್ದು ಹಿಂದೂ ರಾಷ್ಟ್ರ. 1100 ವರ್ಷಗಳ ಹಿಂದೆ ಅಲ್ಲಿ ರಾಮ ಮಂದಿರ ಇತ್ತು ಅನ್ನುವುದಕ್ಕೆ ಸಾಕಷ್ಟು ಪುರಾವೆಗಳು ಸಿಕ್ಕಿದಾವೆ. ಹೀಗಾಗಿ ಅಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಬೇಕಾದ್ರೆ ಸಂಧಾನ ಮಾತುಕತೆ ಇದು ಅವಶ್ಯಕತೆ ಇಲ್ಲ. ಮುಸ್ಲಿಮರು ಹೇಗೆ ಶಿಯಾ ಮುಸ್ಲಿಮರು ಒಪ್ಪಿಕೊಂಡು ಅದಕ್ಕೆ ಅನುಮತಿ ಕೊಟ್ಟಿದಾರೋ, ಸುನ್ನಿ ಮುಸ್ಲಿಮರು ಮುಂದೆ ಬಂದು ರಾಮ ಮಂದಿರವನ್ನ ನಿರ್ಮಾಣ ಮಾಡಲಿಕ್ಕೆ ಒಪ್ಪಿಗೆ ಕೊಟ್ರೆ ಅವರ ಗೌರವ ಇನ್ನೂ ಭಾರತದಲ್ಲಿ ಹೆಚ್ಚಾಗುತ್ತೆ ಅನ್ನುವಂಥದ್ದನ್ನ ಅವ್ರು ತಿಳ್ಕೊಳ್ಬೇಕು.
ಇನ್ನೊಂದು ವಿಷಯ ಏನು ಅಂದ್ರೆ, ತಾವು ಹೇಳಿದ್ರೆ 25 ವರ್ಷಗಳ ಹಿಂದೆ ಇದೇ ರೀತಿ ವಾಗ್ದಾನ ಆಗಿತ್ತು, ಆದ್ರೆ ಇಲ್ಲಿವರೆಗೂ ಆಗಿಲ್ಲ ಅನ್ನುವಂಥದ್ದು ನೀವು ಹೇಳಿದ್ರೆ ನಿಜ. ಆಗ ಪರಿಸ್ಥಿತಿ ಸರಿಯಾದಂತದ್ದು ತಿಳಿಯಾಗಿರುವಂತ ಪರಿಸ್ಥಿತಿ ಇರಲಿಲ್ಲ. ಆದ್ರೆ ಇವತ್ತು ರಾಮ ಮಂದಿರ ನಿರ್ಮಾಣ ಮಾಡಬೇಕಾದ್ರೆ ನಮಗೆ ರಾಜಕೀಯ, ಭಾರತದ ಸಂವಿಧಾನದ ಪ್ರಕಾರ ರಾಜಕೀಯ ಶಕ್ತಿ ಬಹಳ ಮುಖ್ಯ ಆಗಿತ್ತು. ಈಗ ನಿಮ್ಮ ಸಲಹೆಯನ್ನ ಕೇಂದ್ರದಲ್ಲಿ ಪರಿಗಣಿಸ್ತಾರೆ ಅನ್ನುವಂತ ಪ್ರಬಲ ಶಕ್ತಿಗಳು ಇರುವುದರಿಂದ ನಮಗೆ ಇವತ್ತು ರಾಮ ಮಂದಿರ ನಿರ್ಮಾಣ ಮಾಡುವುದರಲ್ಲಿ ಯಾವುದೇ ತೊಂದರೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಓಕೆ ಸ್ವಾಮೀಜಿಗಳೇ, ಇನ್ನ ಒಂದು ಚಿಕ್ಕ ಪ್ರಶ್ನೆ, ಈಗಾಗಲೇ ನಾನು ಹಿಂದೆ ಕೂಡ ಅದನ್ನ ಕೇಳಿದ್ದೆ, ರಾಮ ಎಲ್ಲರ ಹೃದಯಗಳಲ್ಲಿ ಇರ್ತಕ್ಕಂಥದ್ದು, ಆ ರಾಮ ತತ್ವ ಅಂತ ಹೇಳುವಂಥದ್ದು ಇಡೀ ಭಾರತದಾದ್ಯಂತ ಪಸರಿಸಿದೆ. ಇಂಥ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಅನೇಕ ಸಮಸ್ಯೆಗಳಿದ್ದಾವೆ ಹಿಂದೂ ಸಮಾಜದಲ್ಲಿ. ಹಿಂದೂ ಅಂದ್ರೆ ನಾನು ಕೇವಲ ಯಾವುದೋ ಒಂದು ಸಮುದಾಯನ ಹೇಳ್ತಾ ಇಲ್ಲ, ಇಡೀ ಭಾರತೀಯತೆ, ಭಾರತೀಯರು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ. ಆ ಸಮಸ್ಯೆಗಳತ್ತ ಅತ್ಯಂತ ಹೆಚ್ಚು ಗಮನ ಕೊಡಬೇಕಾಗಿತ್ತಲ್ವಾ? ಅಂತ ಸಂದರ್ಭದಲ್ಲಿ ಒಂದು ಭೌತಿಕ ಕಟ್ಟಡದಿಂದ ಎಲ್ಲವೂ ಸರಿ ಹೋಗ್ಬಿಡುತ್ತೆ ಅಂತ ಅನ್ಸುತ್ತಾ? ನೋಡಿ, ತಾವು ಸಮಸ್ಯೆ ಅಂತ ಹೇಳ್ತಿದ್ರಿ. ಯಾವ ಸಮಸ್ಯೆ ಅಂದ್ರೆ, ಮೊದಲನೇದಾಗಿ ತಾವು ಹೇಳ್ತೀರಿ ಜಾತಿ ಅನ್ನುವಂತ ಸಮಸ್ಯೆ ತರ್ತೀರಿ. ಮುಂಚೆ ಅದು ನಿರ್ಮೂಲನೆಯಾಗಿದೆ, ಆಧುನಿಕತೆಯ ಭರಾಟೆಗೆ ಸಿಕ್ಕಿ ಜಾತಿ ಕೂಡ ಧೂಳಿಪಟವಾಗಿದೆ. ಆದ್ರೆ ಯಾವ್ದು ಇರ್ಬೇಕು, ಮೌಲ್ಯಗಳು, ಮೌಲ್ಯಗಳಿಲ್ಲ, ಆಚಾರ ವಿಚಾರ ಸಂಪ್ರದಾಯ ಸಭ್ಯತೆ ಯಾವುದು ಉಳಿತಾ ಇದೆ ಅಂತ ಅನ್ಸುತ್ತೆ ಸ್ವಾಮೀಜಿಗಳೇ? ಯಾವುದು ಉಳಿತಾ ಇಲ್ಲ ಅಂತ ಅನ್ಸುತ್ತೆ? ನೋಡಿ, ಮಾನವೀಯ ಮೌಲ್ಯಗಳನ್ನ ಬೆಳೆಸುವ ದೃಷ್ಟಿಯಿಂದಲೇ ಇವತ್ತು ನಾವು ಧರ್ಮ ಸಂಸತ್ ಅನ್ನ ಕರೆದಿದ್ದೀವಿ. ಧರ್ಮ ಸಂಸತ್ ಬರೀ ಬ್ರಾಹ್ಮಣರಿಗೆ, ವೀರಶೈವರಿಗೆ, ಲಿಂಗಾಯತರಿಗೆ ಸೀಮಿತ ಆಗಿಲ್ಲ. ಹಿಂದೂ ಧರ್ಮದಲ್ಲಿರುವಂತ ಎಲ್ಲ ಪಂಗಡದ ಸಂತರನ್ನ ಒಂದ್ ಕಡೆ ಕೂಡಿಸಿ ಜಾತಿ ನಿರ್ಮೂಲನೆಗಾಗಿ, ಮಾನವೀಯ ಧರ್ಮವನ್ನ ಎತ್ತುವುದಕ್ಕಾಗಿ ಇವತ್ತು ನಾವು ಸಂತ ಸಮಾವೇಶವನ್ನ ಇಲ್ಲಿ ಕರೆದಿದ್ದೀವಿ. ಧರ್ಮ ಸಂಸತ್ ನಡೀತಾ ಇದೆ. ಎಸ್, ತಮಗೊಂದು ಪ್ರಶ್ನೆ. RSS ಕಾರ್ಯಕರ್ತರಾಗಿರ್ತಕ್ಕಂತ ಪಟಾಪಟ್ ಶ್ರೀನಿವಾಸ್ ಅವರು ಹೇಳಿ ಕೇಳಿ. ಇಲ್ಲ, ನಾನು ಮೊದಲನೇ ಸ್ವಾಮೀಜಿಯವರು, ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಬಂದರು, ಹೇಳ್ತಾ ಇದ್ರು ಈ ದೇಶದಲ್ಲಿ ಜಾತಿಯನ್ನೇ ಹೋಗ ಅಸ್ಪೃಶ್ಯತೆ ಇಲ್ಲ ಅಂತ ಹೇಳಿ. ನಾನು ಖಂಡಿತ ಒಪ್ಕೊಳ್ಳಲ್ಲ. ಈ ದೇಶದಲ್ಲಿ ಜಾತಿಯತೆಯನ್ನು ಜೀವಂತವಾಗಿದೆ. ನಮ್ಮಲ್ಲಿ ಸೇರಿರ್ತಕ್ಕಂಥ 4,000 ಮಠಾಧೀಶರು ಇನ್ನೂ ಹೆಚ್ಚಾಗಿ ಕೆಲಸ ಮಾಡಬೇಕು. ಏನು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರು, ಕಾರ್ಯಕರ್ತರು ಇಡೀ ಜೀವನಗಳನ್ನು ಸಮರ್ಪಣೆ ಮಾಡಿ ಅದರ ನಿರ್ಮೂಲನೆ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಸೇರಿರ್ತಕ್ಕಂಥ ನಮ್ಮ ಎಲ್ಲ ಹಿಂದೂ ಮಠಾಧೀಶರು ದಯವಿಟ್ಟು ದಲಿತರ ಕೇರಿಗಳಿಗೆ, ಹಾಡಿಗಳಿಗೆ ಹೋಗ್ಬೇಕು, ಅವ್ರನ್ನ ಮನೆಗಳಿಗೆ ಬಿಟ್ಕೋಬೇಕು, ಮಠಗಳಿಗೆ ಬಿಟ್ಕೋಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಮನಸ್ಸುಗಳಿಗೆ. ನಾನು ಚಿಕ್ಕ ಬ್ರೇಕ್ ತಗೊಳ್ಬೇಕು, ಅದಕ್ಕಿಂತ ಮುಂಚೆ ಭಾಸ್ಕರ್ ಸರ್ನ ಕೇಳ್ಬೇಕು. ಭಾಸ್ಕರ್ ಸರ್, ರಾಮ ಮಂದಿರ ನಿರ್ಮಾಣ ಆಗುತ್ತೆ ಅಂತ ಅನ್ಸುತ್ತಾ? ಈಗ ಪರಿಸ್ಥಿತಿ ನೋಡಿದ್ರೆ ಕಾಲ ಪಕ್ವ ಆಗಿದೆ ಅಂತ ಇದಾರಲ್ಲ. ಈಗ ಕಳೆದ 2014 ಚುನಾವಣಾ ಪ್ರಣಾಳಿಕೆಯಲ್ಲಿ NDA ರಾಮ ಮಂದಿರ ಪ್ರಸ್ತಾವವನ್ನು ಮುಂದಿಟ್ಟಿ, ಆದ್ರೆ 100 ರ್ಯಾಲಿಗಳಲ್ಲಿ ಮೋದಿಯವರು ಭಾಷಣ ಮಾಡಿದಂತ ಸಂದರ್ಭದಲ್ಲಿ ಎಲ್ಲಿ ಕೂಡ ರಾಮ ಮಂದಿರದ ಪ್ರಸ್ತಾಪ ಬರಲಿಲ್ಲ. ಅದು ಒಂದು ಮುಖ್ಯವಾದಂತ, ಒಂದು ಗಮನಾರ್ಹವಾದಂತ ಒಂದು ಘಟನೆ ಅದು. ಯಾಕೆ ಹೇಳ್ತೀನಿ ಅಂತಂದ್ರೆ, ಈ ರಾಮ ಮಂದಿರದ ವಿಚಾರದಲ್ಲಿ ಅಥವಾ ಬಾಬರಿ ಮಸ್ಜಿದ್ ವಿಚಾರದಲ್ಲಿ ಆ ಎರಡು ಸಮುದಾಯಗಳ ನಡುವೆ ಏನು ತಿಕ್ಕಾಟ, ಸಂಘರ್ಷ, ಗಲಾಟೆ ಏನೇನೋ ಎಲ್ಲ ಆಗೋಗಿದೆಯಲ್ಲ, ಇವೆಲ್ಲದರ ಹಿಂದೆ ಒಂದು ವ್ಯವಸ್ಥಿತವಾದ ರಾಜಕೀಯ ಅದರ ಒಂದು ಒಂದು ಮೂಲ ಸ್ರೋತವಾಗಿ ಅದು ಹರಿದು ಬಂದಿದೆ. ಆ ರಾಮ ಮಂದಿರ ಇದ್ದ ಜಾಗದಲ್ಲಿ ಅಲ್ಲಿ ಬೀಗ ಹಾಕಿತ್ತು, ಮುದ್ರೆಯನ್ನು ಹಾಕಿದ್ರು. ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ಅದನ್ನು ಓಪನ್ ಮಾಡಿಸಿ ಅಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಆ ನಂತರದಲ್ಲಿ ಆ ಎಲ್ಲಿವರೆಗೆ ಹೋಯಿತು ಅಂದ್ರೆ ಪ್ರಕೋಪಕ್ಕೆ ಆ ಮಸೀದಿ ಇದ್ದ ಒಂದು ಕಟ್ಟಡವನ್ನು, ಯಾಕೆಂದ್ರೆ ಅದು ಪ್ರಾರ್ಥನೆಗೆ ಬಳಕೆ ಆಗ್ತಿರಲಿಲ್ಲ. ಆಮೇ ರೈಟ್. ಸೊ ಆ ಕಟ್ಟಡವನ್ನು ಸಂಘ ಪರಿವಾರದವರು ಧ್ವಂಸ ಮಾಡಿದರು ಅಂತ ಹೇಳೋದನ್ನು ನಾವೆಲ್ಲ ನೋಡಿದ್ದೇವೆ. ಆ ನಂತರದಲ್ಲಿ ನರಸಿಂಹರಾವ್, ಆ ಸಂದರ್ಭದಲ್ಲಿ ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದರು, ಅವರು ಕೆಂಪುಕೋಟೆಯಲ್ಲಿ ಮಾಡಿದ ಒಂದು ಭಾಷಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ನಾವು ಅದೇ ಜಾಗದಲ್ಲಿ ಮಂದಿರವನ್ನು ಮಸೀದಿಯನ್ನು ಕೊಡ್ತೇವೆ ಅಂತ ಮಾತನ್ನು ಅವರು ಹೇಳಿದರು. ಇವತ್ತಿಗೂ ಅದು ರೆಕಾರ್ಡಲ್ಲಿ ಇರೋವಂಥದ್ದು. ನನ್ನ ಆತಂಕ ಮತ್ತು ಪ್ರಶ್ನೆ ಏನು ಅಂತಂದರೆ, ಒಬ್ಬ ಪ್ರಧಾನಮಂತ್ರಿಗೆ ಅಥವಾ ಸರ್ಕಾರ ನಡೆಸುವಂಥ ಒಂದು ಆಡಳಿತ ಪಕ್ಷಕ್ಕೆ ಇರಬೇಕಾದ ಗುರಿ ದೇಶವನ್ನು ಕಟ್ಟೋದು ಅಷ್ಟೇ ಹೊರತು ಮಂದಿರ ಮಸೀದಿ ಚರ್ಚ್ ಕಟ್ಟೋದಲ್ಲ. ಆಯ್ತಾ, ಅದನ್ನು ಆಯಾ ಸಮುದಾಯದವರು ಮಾಡಬೇಕು, ಆಯಾ ಸಮುದಾಯದವರು ಅದನ್ನು ಮಾಡಬೇಕು, ಅವ್ರು ಮಾಡ್ಕೊಳ್ಳಿ, ಅವರ ನಂಬಿಕೆ ನಾವು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಸೊ ಅಂಥ ಒಂದು ನಂಬಿಕೆಯನ್ನು ಆಧಾರವಾಗಿಟ್ಟುಕೊಂಡು
ಭಾರತೀಯ ಜನತಾ ಪಾರ್ಟಿ ಒಂದು ತನ್ನ ವ್ಯವಸ್ಥಿತವಾದ ರಾಜಕೀಯವನ್ನು ಮಾಡ್ಕೊಂಡು ಬಂದಿದೆ. ನಾನು ಅದನ್ನು ತಪ್ಪು ಹೇಳಿ ಹೇಳೋದಿಲ್ಲ, ಯಾಕೆಂದ್ರೆ ನಮ್ಮ ದೇಶದಲ್ಲಿ ಧರ್ಮವನ್ನ ದುರ್ಬಳಕೆ ಮಾಡಿಕೊಳ್ಳದ ಒಂದೇ ಒಂದು ರಾಜಕೀಯ ಪಕ್ಷ ಇವತ್ತಿಲ್ಲ. ಇಲ್ಲ, ಖಂಡಿತವಾಗ್ಲೂ. ಆಯ್ತಾ, ಇದಕ್ಕೆ ಇನ್ನೂ ಕೂಡ ರಾಜಕೀಯ ಇದ್ರಲ್ಲಿ ನಾವು ಎಷ್ಟೇ ಇಲ್ಲ ಅಂತ ಹೇಳಿದ್ರು ಬಹಳ ಗಾಢವಾಗಿ ರಾಜಕೀಯ ನೆರಳೇನೆ ಇದ್ರಲ್ಲಿ ಕಾಣ್ತಾ ಇರತಕ್ಕಂಥದ್ದು. ಚರ್ಚೆ ಮಾಡೋಣ ಚಿಕ್ಕ ವಿರಾಮದ ನಂತರ. ಧರ್ಮ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಷ್ಟು ಮಗ್ಗುಲುಗಳಿದೆ ಅಂತ ಹೇಳ್ತಾ ಇದ್ದೆ. ಆದ್ರೆ ಸದ್ಯಕ್ಕೆ ಕಾಣ್ತಾ ಇರುವಂತದ್ದು ರಾಮ ಮಂದಿರ ನಿರ್ಮಾಣ ಅಂತ ಹೇಳುವಂಥದ್ದು. ಶ್ರೀನಿವಾಸ್ ಅವರೇ, ನಾನು ಅದನ್ನೇ ಕೇಳ್ತಾ ಇದ್ದೆ, ಮಂದಿರ ನಿರ್ಮಾಣದ ಮೂಲಕವೇ ಮನಸ್ಸುಗಳು ಒಂದಾಗಬೇಕಾ, ಅಥವಾ ಈಗಲೂ ಅದು ಒಂದಾಗೋ ತರ ಕಾಣ್ತಾ ಇಲ್ಲ? VHP ತಗೊಂಡಿರೋ ಸ್ಟ್ಯಾಂಡ್ ನೋಡಿದ್ರೆ ಸಂಘರ್ಷದ ಮೂಲಕನೇ ಆಗಬೇಕು, ಮತ್ತೊಂದು ಸಂಘರ್ಷ ಹುಟ್ಟು ಹಾಕಬೇಕು ಅನ್ನೋ ನಿಲುವಲ್ಲಿ ಇದ್ದಾಗಿದೆ. ಯಾವುದೇ ಒಂದು ಸಂಘ ಸಂಸ್ಥೆ ಒಂದು ಧರ್ಮ ಮನೆಯಲ್ಲೇ ಅಭಿಪ್ರಾಯ ಭೇದಗಳಿದ್ದೇ ಇರ್ತವೆ. ಇವತ್ತು ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರು ವಿಶ್ವದ 155 ದೇಶಗಳಲ್ಲಿ ತಮ್ಮ ಚಟುವಟಿಕೆಗಳನ್ನ ಇಟ್ಕೊಂಡಿರೋರು. ಈ ದೇಶದ ಮುಸಲ್ಮಾನರು ಏನು ಸೌದಿ ಅರೇಬಿಯಾದಿಂದ ಬಂದಾರಲ್ಲ, 1100 ವರ್ಷದಿಂದ ಇಲ್ಲೇ ಇದ್ದು ಮೊಘಲರ ಆಕ್ರಮಣಕ್ಕೆ ಒಳಗಾಗಿ ಅವರ ಕತ್ತಿಯ ಕೊನೆಯಲ್ಲಿ ಧರ್ಮಾಂತರ ಆಗಿರ್ತಕ್ಕಂಥವ್ರು. ಇಲ್ಲಿ ಹೃದಯಗಳನ್ನ ಬೆಸೆಯೋ ಕೆಲಸ ಆಗ್ಬೇಕು. ಇವತ್ತು ರವಿಶಂಕರ್ ಗುರುಜಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅಲ್ಲಿ ಅಯೋಧ್ಯೆನಲ್ಲಿ ಹೋದಾಗ, ಸಂಘರ್ಷಸೆ ನಹಿ ಸೌದಾಸೆ ನಹಿ ಸೌಹಾರ್ದ ಸೆ ಮಂದಿರ್ ಬನಾ ಹೆಂಗೆ ಅಂತ ಹೇಳಿ. ಸಂಘರ್ಷದಿಂದ ಅಲ್ಲ, ವ್ಯಾಪಕ ಸೌದಾದಿಂದ ಅಲ್ಲ, ಸೌಹಾರ್ದಿಂದ ಅಂತ. ತಪ್ಪೇನ ಅದು ಮಾಡೋದಿಲ್ಲ ಅವರು. ಇನ್ನೊಂದು ಮಾತು ಹೇಳ್ತಾರೆ, ಇನ್ನೊಂದು ಮಾತು ಹೇಳ್ತಾರೆ, 100 ಸಾರಿ ನಾನು ಫೇಲ್ ಆಗ್ತೀನಿ ಈ ಸಂಧಾನದಲ್ಲಿ ಅಂತ ಹೇಳ್ತಾರೆ. ಇವತ್ತು ಅವ್ರ ಪ್ರಯತ್ನದಿಂದ ಇವತ್ತು ಶಿಯಾ ವಕ್ಫ್ ಬೋರ್ಡ್ ಏನಿದೆ ಮುಂದೆ ಬಂದು ಅಫಿಡವಿಟ್ ಆಗಿದೆ, ಅದನ್ನ ನಾವು ಅಪ್ರಿಷಿಯೇಟ್ ಮಾಡ್ಬೇಕು. ಈಗ ಸ್ವಾಮೀಜಿ ಅವರು ಎಲ್ಲಿ ಹೇಳ್ತಾ ಇದಾರೆ, ಶಿಯಾ ವಕ್ಫ್ ಬೋರ್ಡ್ ಹೇಗೆ ರಿಸ್ಯೂರ್ ಮುಂದೆ ಬಂದು ಅಫಿಡವಿಟ್ ಹಾಕಿದ್ರು, ಅದೇ ರೀತಿ ಸುನ್ನಿ ವಕ್ಫ್ ಬೋರ್ಡ್ ಅನ್ನು ಒಪ್ಕೋಬೇಕು ಅಂತ ಹೇಳಿ. ಅದು ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರ ಪ್ರಯತ್ನದಿಂದ ಮಾತ್ರನೇ ಇವತ್ತು ಅಲ್ಲಿ ಅಫಿಡವಿಟ್ ಬಿದ್ದಿರೋದು, ಅದನ್ನ ನಾವು ಅಪ್ರಿಷಿಯೇಟ್ ಮಾಡ್ಬೇಕು. ಈ ಸಂಧಾನ ನದಿ ಇದು 1548 ಸಮಸ್ಯೆ, ಇದು ಅವತ್ತಿಂದ ಇವತ್ತಿಗೆ ಬಂದಿರೋ ಸಮಸ್ಯೆನ ಯಾವುದು 1 ವಾರ 15 ದಿನದಲ್ಲ, ಸಮಯ ಬೇಕು. ಅವ್ರು ಹೇಳಿದ್ದಾರೆ ರವಿಶಂಕರ್ ಗುರುಜಿ ಅವರು, ಸಮಯ ಬೇಕು, ಸಮಯದಲ್ಲಿ ನಾನು ಬೇರೆಯವ್ರ ಹತ್ರ ಎಲ್ಲ ಮಾತಾಡ್ತೀನಿ ಅಂತ ಹೇಳಿ ಅದು ಕೋರ್ಟ್ ಆದೇಶದಿಂದ ಮಾಡಿದ್ದಾರೆ. ಅಲ್ಲಿ ಅಭಿಪ್ರಾಯ ಭೇದ ಇರುತ್ತೆ, ಆದ್ರೆ ಡಿಸಿಷನ್ ಮಾತ್ರ ಒಂದೇ ಬರುತ್ತೆ. ಅಲ್ಲಿ ರವಿಶಂಕರ್ ಗುರುಜಿ ಅವರು ಬೇರೆ ಬೇರೆ ಮುಸ್ಲಿಂ ಗ್ರೂಪ್ ಜೊತೆ ಮಾತಾಡಿದ್ದಾರೆ, ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಬೈ ಅಂಡ್ ಲಾರ್ಜ್ ಮೋಸ್ಟ್ ಆಫ್ ದ ಮುಸ್ಲಿಮ್ಸ್ ಆರ್ ಇನ್ ಫೇವರ್ ಆಫ್ ರಾಮ್ ಮಂದಿರ್ ಅಂತ ಹೇಳಿದ್ದಾರೆ. ಅಂದ್ರೆ ಬಹುತೇಕ ಮುಸ್ಲಿಮರು ಅಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕು ಅಂತ ಹೇಳಿ ಅಯೋಧ್ಯದಲ್ಲಿ ಸಂಘರ್ಷದ ನೆರಳೆ ಕಾಣ್ತಾ ಇದೆ. ಸಂಧಾನ ಬೇಡ ಅಂತ VHP ಹೇಳಿದೆ, ಏನಾಗ್ಬಹುದು ಮುಂದೆ ಅನ್ಸುತ್ತೆ? ಫಸ್ಟ್ VHP ಯಾರಂತ ನಾನು ಪ್ರಶ್ನೆ ಮಾಡ್ತಿದ್ದೀನಿ. ನಿರ್ಮೋಹಿ ಅಕ್ಕಾರ ಅವ್ರು ಬಂದು 3 ಪಾರ್ಟಿನಲ್ಲಿ 1 ಪಾರ್ಟಿ. ಅವರು ಹೇಳುವರು ಏನಂದ್ರೆ, VHP ಅವರು 1400 ಕೋಟಿ ಹಣವನ್ನು ನುಂಗ್ಬಿಟ್ಟಿದ್ದಾರೆ ರಾಮ ಮಂದಿರ ಕಟ್ತೀನಿ ಅಂತ ಹೇಳ್ಬಿಟ್ಟು. ನ್ಯೂಸ್ 18 ಬಂದಿದೆ ಸರ್, ಹಂಗೆ ಬಂದಿದೆ, ಹಂಗೆ ಬಂದಿದೆ, ಸೇಮ್ ಎಂಬೆಸಲ್ಮೆಂಟ್ ಅಂತ ಬಂದಿದೆ. ಹಂಗೆ ಆರೋಪ ಮಾಡಿರೋದು ಕೇಳಿ, ಆರೋಪ ಮಾಡಿರೋದು ಕೇಳಿ. ನಿರ್ಮೋಹಿ ಅಕ್ಕಾರ, ನಿರ್ಮೋಹಿ ಅಕ್ಕಾರ ನೋಡಿ, ನೋಡಿ ಪ್ರೂಫ್ ಬೇಕಂದ್ರೆ, ಪ್ರೂಫ್ ಬೇಕಂದ್ರೆ ಅವ್ರ ಕೊಡಿ, ನನ್ ಬೇಕಿಲ್ಲ, ನನ್ ಬೇಕಿಲ್ಲ. ನೋಡಿ ಆರೋಪ ನಾನು ಮಾಡ್ತಿಲ್ಲ, ನಿರ್ಮೋಹಿ ಅಕ್ಕಾರ, ನಿರ್ಮೋಹಿ ಮಾತಾಡಕ್ ಬಿಡಿ. ಸೌಹಾರ್ದದ ಮೂಲಕ ಮಂದಿರ ನಿರ್ಮಾಣ ಆಗುತ್ತಾ ಇಲ್ವೋ ಅನ್ನೋದು ಪ್ರಶ್ನೆ. ಸೌಹಾರ್ದ ಮೂಲಕ ಮಾತುಕತೆ ಆಗ್ಬೇಕಂದ್ರೆ ಒಳ್ಳೆ ಅವ್ರು ಮುಂದೆ ಬರ್ಲಿ, ಯಾರು ಮಸೀದಿಯನ್ನು ವಿನಾಶ ಮಾಡಿಲ್ಲನೋ ಅಂತವ್ರು ಮುಂದೆ ಬರ್ಲಿ, ಕ್ಲೀನ್ ಹ್ಯಾಂಡ್ ಬರ್ಲಿ. ಇವಾಗ ರವಿಶಂಕರ್ ಬರ್ತಾ ಇದ್ರೆ ನಮ್ಗೆ ಒಳ್ಳೇದಾಗಿದೆ, ಚೆನ್ನಾಗಿದೆ ಅಂತವ್ರು ಮುಂದೆ ಬರ್ಲಿ. ಯಾರು ಮಸ್ಜಿದ್ ಅನ್ನು ಒಡೆದಾಕ್ದ್ರು ಅವ್ರ ಮುಂದೆ ಬಂದು ಮಾತಾಡಿದ್ರೆ ನಾವು ಒಪ್ಕೊಳ್ಳೋದಿಲ್ಲ. ಕರಸೇವಕರು ರಾಮ ಭಕ್ತರು, RSS ಹೇಳ್ತಾರೆ ಬಾಬ್ರಿ ಮಸೀದಿ ರಾಮನ ಭಕ್ತರು ಹೊಡೆದಾಕಿದ್ದು ಅಷ್ಟೇ. ಓಕೆ, ನೀವು ಭಕ್ತರು ಅಂತ ಹೇಳ್ತಾರಲ್ಲ, ಇನ್ನೊಂದು ಇತಿಹಾಸ ಕೊಡ್ತೀನಿ ಕೇಳ್ಕೊಳ್ಳಿ. ಅದರಲ್ಲಿ ಒಡೆದಾಕಿದ ಒಬ್ಬರು ಬಲ್ಬೀರ್ ಸಿಂಗ್, ಅವನು ಅದರ ನಂತರ ಅವನು ಇಸ್ಲಾಂ ಕನ್ವರ್ಟ್ ಆಗ್ಬಿಟ್ಟು 30 ಮಸೀದಿ ಕಟ್ಟಿದ್ದಾನೆ. ಒಡೆದವನು ಇವತ್ತು ಮಸೀದಿ ಕಟ್ಬಿಟ್ಟು, ಬಾಬ್ರಿ ಮಸೀದಿ ಒಡೆದಾಗಿದ್ದಾನೆ, ಇವತ್ತು ಮುಸ್ಲಿಂ ಆಗ್ಬಿಟ್ಟಿದ್ದಾನೆ. ಲಕ್ಷಾಂತರ ಜನದಲ್ಲಿ ನೋಡಿ, ನಮ್ಗೆ ಮಸೀದಿ ಎಲ್ಲಿ ಬೇಕಾದ್ರೆ ಆಗ್ಬೋದು. 30 ಮಸೀದಿ ಒಡೆದಾಕನೋನೆ ಅವನಿಗೆ 30 ಮಸೀದಿ. ನಾ ಭಾಸ್ಕರ್ ಸರ್ಗೆ ಮತ್ತದೇ ಪ್ರಶ್ನೆಯನ್ನ ಕೇಳ್ತೀನಿ. ಈಗ ಪರಿಸ್ಥಿತಿ ನೋಡಿದ್ರೆ ಇದೆಲ್ಲವೂ ಇದರಿಂದ ರಾಜಕೀಯ ಇರೋದು ತಾವು ಹೇಳ್ತೀರಾ, ಹೇಗೂ ಏನಿದೆ ಅಂತ, ಅದ್ರ ಒಳಮರ್ಮ ಏನು ಅಂತ ತಾವು ಹೇಳ್ಬೇಕು. ನಿರ್ಮಾಣ ಆಗತ್ತಾ ರಾಮ ಮಂದಿರ ಅಂತ? ನೀವು ಎಷ್ಟೇ ಬಾರಿ ಕೇಳಿದ್ರು ನನ್ನ ಉತ್ತರ ಅದೇ ಇರ್ತದೆ. ಆದ್ರೆ ಹಿಂದೆ ರಾಜಕೀಯ ಇರೋದನ್ನ ನಾನು ಆರಂಭದಲ್ಲೇ ಹೇಳಿದೆ. ಇದು 2000
19ರ ಚುನಾವಣೆಗೆ ಸಿದ್ಧತೆ ನಡೀತಾ ಇದೆ. ಎಕ್ಸಾಕ್ಟ್ಲಿ, ಗುಜರಾತ್ ಮತ್ತು ಕರ್ನಾಟಕ ಎಲೆಕ್ಷನ್ ಕೂಡ ಇದೆ. ಆಯ್ತಾ, ಅದಕ್ಕಿಂತ ಮುಂಚೆ ಕರ್ನಾಟಕದ ಚುನಾವಣೆ ಇಲ್ಲದೆ ಕರ್ನಾಟಕ ಚುನಾವಣೆ ಇಲ್ಲಿ ಅದು ಅಷ್ಟು ಇಂಪ್ಯಾಕ್ಟ್ ಮಾಡ್ತದೆ ಹೇಳಿ ನನಗನ್ಸಲ್ಲ. ಆದ್ರೆ ಉತ್ತರ ಭಾರತದಲ್ಲಿ ಅದು ಖಂಡಿತಕ್ಕೂ ಒಂದು ಪರಿಣಾಮವನ್ನು ಬೀರುವಂತ ಸಾಧ್ಯತೆ ಇದೆ. ಇದಕ್ಕೆ ಸೇರಿಸೋದಕ್ಕೆ ಜಸ್ಟ್ ಡಿಸೆಂಬರ್ 6ನೇ ತಾರೀಕಿಗೆ 25 ವರ್ಷ ಆಗುತ್ತೆ ಸರ್ ಬಾಬ್ರಿ ಮಸೀದಿ ಧ್ವಂಸ ಆಗಿ. ಡಿಸೆಂಬರ್ 9ಕ್ಕೆ ಗುಜರಾತ್ ಅಲ್ಲಿ ಫಸ್ಟ್ ಫೇಸ್ ಎಲೆಕ್ಷನ್ ಇದೆ. ಇಲ್ಲ ಇರ್ಲಿ, ಅದು ಗುಜರಾತ್ ಅಲ್ಲಿ ಈಗ ಚುನಾವಣೆ ಇಶ್ಯೂ ಅದಾಗುಳಿದಿಲ್ಲ. ಈ ಉದಾಹರಣೆಗೆ ಈಗ ಗುಜರಾತ್ ಅಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಹಳ ಮುಖ್ಯವಾಗಿ ಆಗಬೇಕಾಗಿರೋದು ಅಂತಂದ್ರೆ ಮೋದಿಯವರ ಮುಖವನ್ನು ಉಳಿಸೋ ಅಂತ ಒಂದು ಯತ್ನ ನಡೆಯಬೇಕಿದೆ. ಯಾಕೆ ಅಂದ್ರೆ ಮೋದಿಯವರು ಈಗ ದಿಗ್ವಿಜಯ ಯಾತ್ರೆಯಲ್ಲಿದ್ದಾರೆ, ಅವರು ಬೇಕಾದಷ್ಟು ಗೆದ್ದಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಅಲ್ಲ, ಗುಜರಾತಲ್ಲಿ ಅವರು 12 ವರ್ಷ ಮುಖ್ಯಮಂತ್ರಿಯಾಗಿದ್ದು ಡೆಲ್ಲಿಗೆ ಹೋದ್ರು, ಅವರು ಪ್ರಧಾನಿಯಾಗಿ ಹೋದ್ರು. ಅವರು ಈ 12 ವರ್ಷಕ್ಕಿಂತ ಮುಂಚೆ ಇನ್ನೂ 10 ವರ್ಷಗಳ ಕಾಲ, ಕಳೆದ 22 ವರ್ಷದಿಂದ ಅಲ್ಲಿ BJP ಸರ್ಕಾರ ಇದೆ ಅಥವಾ NDA ಸರ್ಕಾರ ನಂತರದಲ್ಲಿ ಇದೆ. ಅಲ್ಲಿ ಈಗ NDA ಸರ್ಕಾರಕ್ಕೆ ಅಲ್ಲಿ ಪ್ರಬಲವಾದ ಪೈಪೋಟಿ ಬಂದಿದೆ, ಬಂದಿದೆ. ಕಾರಣ ಇಷ್ಟೇ, ಗುಜರಾತಿಗಳು ಮೊದಲಿನಿಂದಲೂ ಹಣ ಸಂಗ್ರಹ ಮಾಡಿ ಇಡೋದ್ರಲ್ಲಿ ಹೆಸರು ವಾಸಿಯಾದರು. ಡಿಮಾನಿಟೈಸೇಷನ್ನಿಂದ ದುಡ್ಡನ್ನ ಜಾಸ್ತಿ ಸಂಖ್ಯೆಯಲ್ಲಿ ಕಳ್ಕೊಂಡವರು ಗುಜರಾತಿಗಳು. ಎರಡನೇದು GST ಬಹಳ ದೊಡ್ಡ ಎಫೆಕ್ಟ್ ಆಗಿದ್ದು ಗುಜರಾತಿಗಳಿಗೆ. ಆದ್ರೆ ಇವೆರಡೂ ಅವರನ್ನ ಒಂದ್ಸಾರಿ BJP ವೋಟ್ ಮಾಡಬೇಕೇ ಬೇಡವೇ ಅನ್ನೋದನ್ನ ಯೋಚನೆ ಮಾಡ್ತಾರೆ. ಆದ್ರೆ ನಮ್ಮವನೊಬ್ಬ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾನೆ ಅಂತನ್ನೋ ಅಂತ ಒಂದು ಏನು ಒಂದು ಭಾವನೆ ಇದೆಯಲ್ಲ, ಅದು ಮೋದಿಯವ್ರನ್ನ ತೇಲಿಸಬಹುದು. ಉದಾಹರಣೆಗೆ ಈ ಹಿಂದಿನ ಚುನಾವಣೆಗಳಲ್ಲಿ 117, 121, 110 ಈ ರೀತಿಯಲ್ಲಿ ಅದು ಬಂದಿದೆ. 182 ಸೀಟಲ್ಲಿ ಅಷ್ಟನ್ನು ಪಡ್ಕೊಂಡು ಬಂದಿದೆ ಅದು. ಈ ಸಾರಿ ಅವ್ರಿಗೆ ಅದು ಕಷ್ಟ ಆಗೋ ಅಂತ ಸಾಧ್ಯತೆಗಳು ಇದಾವೆ, ಇಲ್ಲ ಅಂತಲ್ಲ. ಆಮೇಲೆ ಇನ್ನೊಂದೇನು ಅಂದ್ರೆ, ಗುಜರಾತ್ನೇ ನಾವು ತಗೊಳ್ಳೋದಾದ್ರೆ ರಾಮ ಮಂದಿರ ಈಗ ಅಲ್ಲ, ಯಾವಾಗಲೂ ಅಲ್ಲಿ ಅಷ್ಟು ದೊಡ್ಡ ಇಶ್ಯೂ ಆಗಿಲ್ಲ. ಅವರಿಗೆ ಬಿಸ್ನೆಸ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಗಾಡ್ ಆರ್ ರಿಲಿಜಿಯನ್, ಆಯ್ತಾ ಅವರಿಗೆ. ಸೊ ಇದನ್ನ ಕಾರ್ಲ್ ಮಾರ್ಕ್ಸ್ ಹೇಳ್ತಾನಲ್ಲ ಆ ತರದಲ್ಲಿ, ಅವರು ಈ ಧರ್ಮ ಅನ್ನೋದು ಒಂದು ಅಫೀಮ್ ಇದ್ದ ಹಾಗೆ. ನೀವು ಯಾವುದೇ ಧರ್ಮ ಇರಲಿ, ಯಾವುದೇ ಧರ್ಮನ ನೀವು ಒಪ್ಕೊಂಡ್ರಿ ಅಂತಂದ್ರೆ ನೀವು ಅದಕ್ಕೆ ಜ್ಯೋತಿ ಬಿದ್ದಿರ್ತೀವಿ. ವಾಪಸ್ ರಾಮ ಮಂದಿರ ನಿರ್ಮಾಣದ ವಿಚಾರಕ್ಕೆ ಬರೋದಾದ್ರೆ, ಸಿದ್ಧಲಿಂಗ ಸ್ವಾಮೀಜಿಗಳಿದ್ದಾರೆ. ಸಿದ್ಧಲಿಂಗ ಸ್ವಾಮೀಜಿಗಳೇ, ರಾಮ ಮಂದಿರ ನಿರ್ಮಾಣ ಯಾಕೆ ಒಂದು ಮಂದಿರ ನಿರ್ಮಾಣ ಇಷ್ಟು ವರ್ಷ ಏನಾಯ್ತು ಅನ್ನೋದನ್ನ ಬಿಟ್ಬಿಡೋಣ. ಆಯ್ತು, ಈಗ ಈ ಹಂತದಲ್ಲಿ ಕಾಲ ಒಂದು ಪರಿವರ್ತನೆ ಕಾಲಘಟ್ಟದಲ್ಲಿ ಇದೀವಿ ನಾವು. ಎಲ್ಲ ವಿಚಾರದಲ್ಲೂ ಭಾರತ ಒಂದು ಸ್ಥಿತ್ಯಂತರದ ಕಾಲದಲ್ಲಿದೆ. ಈ ಸಂದರ್ಭದಲ್ಲಿ ಒಂದು ಮಂದಿರ ನಿರ್ಮಾಣ ಮಾಡೋದಕ್ಕೆ, ಅದು ನಿಜ ಹಿಂದೂಗಳಿಗೆ ಅಥವಾ ಇಡೀ ಭಾರತೀಯರಿಗೆ ಬಹಳ ಮಹತ್ವದ್ದು, ಅದ್ರ ನಿರ್ಮಾಣ ಆಗೋದಕ್ಕೆ ಯಾಕೆ ಸಂಘರ್ಷ ಆಗ್ಲೇಬೇಕು? ಸಂಘರ್ಷ ಇಲ್ಲದೆ ಅದನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ? ಈಗ ಶಿಯಾದವರು ಒಪ್ಕೊಂಡ ಹಾಗೆ ಸುನ್ನಿಯವರು ಒಪ್ಕೊಂಡ್ರೆ ಯಾವುದೇ ಸಂಘರ್ಷ ಆಗೋದಿಲ್ಲ, ಸೌಹಾರ್ದನೆ ಆಗುತ್ತೆ. ಈಗ ಒಬ್ಬ ಮುಸ್ಲಿಂ ಮುಖಂಡರು ಹೇಳಿದ್ರು, ಯಾವ್ದೋ ಬಾಬ್ರಿ ಮಸೀದಿ ಒಡೆದವರು ಇಲ್ಲ, ಇಲ್ಲಿ ಕೇಳಿ, ಇಲ್ಲಿ ಕೇಳಿ ಕೇಂದ್ರ ಸರ್ಕಾರ ದೇಶವನ್ನ ಕಟ್ಟಬೇಕು, ದೇಗುಲಗಳನ್ನಲ್ಲ ಅಂತ ಹೇಗೆ ಹೇಳ್ತಾ ಇದಾರಲ್ಲ, ದೇಶವನ್ನ ಕಟ್ಟಬೇಕು ಅನ್ನುವಂತವ್ರು ಬಹುಸಂಖ್ಯಾತರಿದ್ದಾರೆ. ಅಷ್ಟೇ ಸಂಖ್ಯೆಯಲ್ಲಿ ದೇಗುಲಗಳನ್ನು ಕಟ್ಟಬೇಕು ಅನ್ನುವಂತವರು ಬಹಳ ಸಂಖ್ಯೆಯಲ್ಲಿದ್ದಾರೆ. ಹೀಗಾಗಿ ಎರಡೂ ಭಾವನೆಗಳನ್ನ ನಾವು ಗೌರವಿಸಿ ಇವತ್ತು ದೇಶನ್ನು ಕಟ್ಟಬೇಕು, ದೇಗುಲನ್ನು ಕಟ್ಟಬೇಕು, ಇದು ಒಂದನೇದು. ಎರಡನೇದು, ಮುಸ್ಲಿಂ ಸಮಾಜದ ಮುಖಂಡರು ಹೇಳಿದ್ರು, ಯಾರು ಬಾಬ್ರಿ ಮಸೀದಿ ಒಡೆದಿದ್ದಾರೆ ಅವ್ರ ಮಾತುಕತೆಗೆ ಬರೋದು ಬೇಡ ಅಂತ ಹೇಳ್ತಾರೆ. ಬೇರೆಯವರು ಬಂದ್ರೆ ನಾವು ಮಾತುಕತೆಗೆ ಸಿದ್ಧ ಅಂತ ಹೇಳ್ತಾರಲ್ಲ, ಅವ್ರಿಗೆ ನಮ್ಮದೊಂದು ಪ್ರಶ್ನೆ ಇದೆ. ಯಾರು ರಾಮ ಮಂದಿರವನ್ನ ಒಡೆದಿದ್ದಾರೆ ಅವರ ಜೊತೆ ನಮ್ಮ ಮಾತುಕತೆ ಅವಶ್ಯಕತೆ ಇಲ್ಲ, ಸಂಧಾನ ಇಲ್ಲ, ಯಾರೇ ಅಡ್ಡ ಬಂದ್ರು ಕೂಡ ವಿಶೇಷವಾಗಿ ಕಾನೂನನ್ನ ರೂಪಿಸಿ ಸಂತರ ಆಶೀರ್ವಾದದಿಂದ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುತ್ತೆ, ಯಾವುದೇ ಶಕ್ತಿ ತಡೆಯಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ. ಓಕೆ, ಧನ್ಯವಾದಗಳು ಸಿದ್ಧಲಿಂಗ ಸ್ವಾಮೀಜಿಗಳೇ ನಮ್ಮ ಜೊತೆ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಒಟ್ಟಾರೆಯಾಗಿ ರಾಮ ಮಂದಿರ ನಿರ್ಮಾಣ ಅಂತ ಹೇಳುವಂಥದ್ದು ಈಗ ನಮ್ಮ ಕಣ್ಣೆದುರು ಕಾಣ್ತಾ ಇರತಕ್ಕಂಥ ಅತ್ಯಂತ ದೊಡ್ಡ ಇಶ್ಯೂ ಆಗಿ ಹೊರಹೊಮ್ಮುತ್ತಾ ಈ ಧರ್ಮ ಸಂಸತ್ತಿನ ನಂತರದಲ್ಲಿ ಅನ್ನುವಂಥದ್ದು ಅನಿಸ್ತಾ ಇದೆ. ನೋಡೋಣ, ಚರ್ಚೆ ಮಾಡೋಣ ಚಿಕ್ಕ ವಿರಾಮದ ನಂತರ. ರಾಮ ಮಂದಿರ ನಿರ್ಮಾಣ ಹೇಗೆ ಒಂದು ಧಾರ್ಮಿಕ, ಸಾಮಾಜಿಕ ಹಾಗೂ ರಾಜಕೀಯವಾಗಿಯೂ ಬಹಳ ದೊಡ್ಡ ಇಶ್ಯೂ ಆಗಿ ಹೊರಹೊಮ್ಮಬಹುದು ಅನ್ನುವಂಥ ಒಂದು ಸೂಚನೆಗಳು ಸಿಗ್ತಾ ಇದೆ ಧರ್ಮ ಸಂಸತ್ತಿನಿಂದ ಅನ್ನೋದನ್ನು ಮಾತಾಡ್ತಾ ಇದ್ವಿ. ಉಡುಪಿಯಿಂದ ಬಾರ್ಕೂರ್ ಸಂಸ್ಥಾನದ ಸಂತೋಷ್ ಗುರುಜಿ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸಂತೋಷ್ ಗುರುಜಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹರೇ ಕೃಷ್ಣ. ಓಕೆ, ಅದಕ್ಕಿಂತ ಮುಂಚೆ, ಅವ್ರಿಗೆ ಹೋಗೋದಕ್ಕಿಂತ ಮುಂಚೆ ನಾನು ಪಟಾಪಟ್ ಶ್ರೀನಿವಾಸ್ ಅವ್ರನ್ನ ಕೇಳಬೇಕು. ಪಟಾಪಟ್ ಶ್ರೀನಿವಾಸ್ ಅವರೇ, ಇದು ಈ ಹಿಂದಿನಿಂದನೂ ನಾವು ನೋಡಿದ್ವಿ, ಕಳೆದ 25 ವರ್ಷಗಳಲ್ಲಿ ಯಾರು ಪೊಲಿಟಿಕಲ್ ಅಡ್ವಾಂಟೇಜ್ ಅನ್ನ ತಗೊಂಡ್ರು ಅಂತ. ಈಗ ಮತ್ತೆ ರಾಮ ಮಂದಿರ ನಿರ್ಮಾಣದ ವಿಚಾರದಲ್ಲಿ ಬಹಳ ವಿವರವಾಗಿ ಹೇಳಿದ್ರು ಭಾಸ್ಕರ್ ಸರ್ ಅದನ್ನ, ಹೇಗೆ ಎಲೆಕ್ಷನ್ಗಳು ಮುಂದಿರುವಂತ ಸಂದರ್ಭದಲ್ಲಿ ಇದು ಒಂದು ಪಕ್ಷದ ರಾಜಕೀಯ ಲಾಭಕ್ಕೆ ಕಾರಣ ಆಗತ್ತೆ ಅಂತ. ಈ ಸರಿನೂ ಮತ್ತೆ ಅದೇ ಆಗತ್ತಾ? ನಿಜವಾದ ರಾಮ ಭಕ್ತರಿಗೆ ನಿರಾಸೆ ಆಗತ್ತಾ ಅಂತ.
ಇಲ್ಲ ಖಂಡಿತ ನಾನು ನಿಮ್ ಸ್ಟುಡಿಯೋಲ್ಲಿ ಕುಳಿತ್ಕೊಂಡು ಹೇಳ್ತೀನಿ, ಈ ಸಾರಿ ರಾಮ ಮಂದಿರ ನಿರ್ಮಾಣ ಆಗಿ ಆಗುತ್ತೆ, ಅದು ರಾಜಸಂಧಾನ ಮೂಲಕ ಆದ್ರೂ ರಾಮ ಮಂದಿರ ನಿರ್ಮಾಣ ಆಗುತ್ತೆ, ಅಥವಾ ಕೋರ್ಟ್ ಆದೇಶದ ಮುಖಾಂತರ ಆದ್ರೂ ರಾಮ ಮಂದಿರ ನಿರ್ಮಾಣ ಆಗುತ್ತೆ. ಇವತ್ತು ನೀವು ಗೋರಖ್ಪುರದಲ್ಲಿರುವಂತ ಯಾವುದೇ ಮುಸಲ್ಮಾನರನ್ನ ಮಾತಾಡಿದ್ರೆ ಅವ್ರ ರಾಮ ಮಂದಿರ ನಿರ್ಮಾಣ ಆಗಲಿ ಅಂತ ಹೇಳ್ತಿದ್ದಾರೆ. ಸೌಹಾರ್ದದಿಂದ ಆಗುತ್ತೆ ಮೊದಲನೇದು, ಯಾಕೆಂದ್ರೆ ನಮ್ಮ ಧರ್ಮನೇ ಇದೆ, ವಿಶ್ವ ವಸುದೈವ ಕುಟುಂಬಕಂ ಅಂತ ಹೇಳಿದ್ವಿ ನಾವು. ಇದರಲ್ಲಿ ಎಲ್ಲರೂ ವಿಶ್ವಾಸ ತಗೊಂಡೆ ಹೋಗುವಂತ ಪ್ರಯತ್ನ ಈಗ ಆಲ್ರೆಡಿ ಶ್ರೀ ಶ್ರೀ ರವಿಶಂಕರ್ ಗುರುಜಾರು ಮಾಡಿದ್ದಾರೆ. ಇದಾಗಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ನಮ್ಮ ಪರವಾಗಿ ಬಂದೇ ಬರುತ್ತೆ, ಅಲ್ಲಿ ಮಂದಿರ ನಿರ್ಮಾಣ ಆಗೇ ಆಗುತ್ತೆ. ಇಷ್ಟು ನೀವು ಗ್ಯಾರಂಟಿ ಇಟ್ಕೋಬಹುದು. ಅದೊಂದು ಶ್ರದ್ಧಾ ಕೇಂದ್ರವಾಗಿ ದೇಶದ ಸುಮಾರು 80 ಕೋಟಿ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರವಾಗಿ ಒಮ್ಮೆ ಒಮ್ಮತ್ತೆ ನಮ್ಗೆ ಹೆಚ್ಚಾಗಿ ನಮ್ಮ ಉಮ್ಮರ್ ಸಾಹೇಬ್ ಅಂತ ಅವರು ಇನ್ನೂ ಹೆಚ್ಚು ಹೆಚ್ಚಾಗಿ ಬರಬೇಕು ಇಲ್ಲಿ, ಇವರೆಲ್ಲರ ಜೊತೆ ಹಿಂದೂಗಳ ಜೊತೆ ಸೌಹಾರ್ದಿಂದ ಹೋಗಂತ ಅದನ್ನ ರೂಢಿಸ್ಕೋಬೇಕು ಅಂತ ಹೇಳಿ ತಮ್ಮ ವಾಹಿನಿ ಮುಖಾಂತರ ನಾನು ಎಲ್ಲರನ್ನು ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಸರ್ ಥ್ಯಾಂಕ್ ಯು, ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಸಂತೋಷ್ ಗುರುಜಿ ಅವರಿದ್ದಾರೆ. ಸಂತೋಷ್ ಗುರುಜಿ ಅವರೇ, ಇವತ್ತು ರಾಮ ಮಂದಿರ ನಿರ್ಮಾಣ ವಿಚಾರ ಬಹಳ ಪ್ರಮುಖವಾಗಿ ಬಂತು. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಕೇವಲ ರಾಮ ಮಂದಿರ ವಿಚಾರ ಒಂದೇ ಅಲ್ಲ, ಆಧುನಿಕತೆ ಅನ್ನೋದು ಬಹಳ ದೊಡ್ಡ ಶತ್ರು ಅಂತ ಹೇಳಿ ಅದನ್ನ ಶತ್ರುವನ್ನಾಗಿ ನಾವು ಮಾಡ್ಕೊಂಡ್ಬಿಟ್ಟಿದೀವಿ ಅಂತ. ಈ ತರದ ಸಾಕಷ್ಟು ವಿಚಾರಗಳು ಹಿಂದೂ ಸಮಾಜದಲ್ಲಿ ಬೇಕಾದಷ್ಟಿದೆ, ಸಾಲು ಮಾಡಬೇಕಾಗಿರುವಂತದ್ದು. ಅದೆಲ್ಲವನ್ನೂ ಬಿಟ್ಟು ಕೇವಲ ಒಂದು ಭೌತಿಕ ಮಂದಿರಕ್ಕೆ, ನಾನು ಅದು ಖಂಡಿತ ಬಹಳ ಮಹತ್ವದ್ದೆ, ಅದಾಗಬೇಕಾಗಿದೆ, ರಾಮ ಭಕ್ತರಿಗೆ ಆ ತರದ ಒಂದು ಸಂತೃಪ್ತಿ ಸಿಗಬೇಕಾಗಿದೆ, ಆದ್ರೆ ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ವಿಚಾರಗಳು ಇದಾವಲ್ಲ ಅಂತ. ಅಲ್ಲಲ್ಲ, ಬಹಳಷ್ಟು ವಿಚಾರಗಳು ದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ದು ಇದಾವೆ. ಆದರೆ ದೇಹದಲ್ಲಿ ಅಂಗಗಳು ಬೇರೆ 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 ಹೇಗಿದಾವೋ ಹಾಗೆ ಹೃದಯ ಅನ್ನುವಂಥದ್ದು ಧಾರ್ಮಿಕತೆಗೆ ಕೊಟ್ಟಾಗ ಬೇರೆ ಎಲ್ಲ ಅಂಗಗಳು ಸಾಮಾಜಿಕ ಅರ್ಥವ್ಯವಸ್ಥೆ ರಾಜ್ಯ ವ್ಯವಸ್ಥೆ ಈ ಥರದೆಲ್ಲ ಬೇರೆ ಬೇರೆ ಇರ್ತದೆ. ಇಲ್ಲಿ 80 ಕೋಟಿ ಜನರು ಹಿಂದೂಗಳು ರಾಮನನ್ನ ದೇವರು ಅಂತ ಒಪ್ಪಿರ್ತಕ್ಕಂಥದ್ದು ಒಂದು. ಆಮೇಲೆ ಉಳಿದಿರ್ತಕ್ಕಂಥ ಅಲ್ಪಸಂಖ್ಯಾತರು ಅಂತ ಏನು ಕರ್ತಿದ್ದೀರಿ, ಅವರೆಲ್ಲ ಏನು ಫಾರಿನಿಂದ ಭಾರತಕ್ಕೆ ಬಂದವರಲ್ಲ, ಭಾರತದಲ್ಲಿದ್ದವರೇ ಒಂದು ಕಾಲದಲ್ಲಿ ಮತಾಂತರ ಒಳಗಾದಂಥವ್ರು. ಹಿಂದೆ ಹೇಗೆ ಮೊಘಲರು ಬಂದ್ರು ಮತ್ತವರು ಬಂದ್ರು ಎಲ್ಲ ಬಂದ್ರಲ್ಲ, ಹಾಗೆ ಬ್ರಿಟಿಷರು ಬಂದವರು ಕನ್ವರ್ಷನ್ ಆದವರು ಒಂದು ಕಾಲದಲ್ಲಿ ಭಾರತೀಯರೇ ಹಿಂದೂಗಳೇ ಇವತ್ತು ಭಾರತೀಯರವರು. ಹಾಗಾಗಿ ಈಗ ಬೇರೆ ದೇಶ ನೀವ್ ಹೇಳಿದಾಗೆ ಬೇರೆ ದೇಶಗಳದನ್ನೆಲ್ಲ ಯೋಚನೆ ಮಾಡಿದ್ರೆ ಚೈನಾ ನಮ್ ವಿರುದ್ಧ ಇದೆ, ಪಾಕಿಸ್ತಾನ ವಿರುದ್ಧ ಇದೆ, ಶ್ರೀಲಂಕಾ ಅಷ್ಟಕ್ಕಷ್ಟೇ ಇದೆ, ಬೇರೆ ಎಲ್ಲ ಇದ್ದಾಗ ನಮ್ಮಲ್ಲಿ ಈ ಗಲಾಟೆ ಆಗಬಾರ್ದು. ಅದನ್ನ ಮುಸ್ಲಿಮರು ಅರ್ಥ ಮಾಡ್ಕೊಳ್ಬೇಕು, ಬೇರೆಯವರು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಹೇಗೆ ಅಂದ್ರೆ ಸೌಹಾರ್ದದಲ್ಲಿ ಅವರ ನಿಜವಾದ ದೇವರನ್ನ ಆರಾಧನೆ ಮಾಡ್ಕೊಂಡು ಬಂದ ಇತಿಹಾಸ ಇದ್ದದ್ರಿಂದ ಅವ್ರು ಮಾಡ್ಕೊಳ್ಳಿ, ಬೇಕಾದಷ್ಟು ಮಸೀದಿ ದೇಶದಲ್ಲಿ ಇದೆಯಲ್ಲ, ನಾವೆಲ್ಲ ಗೌರವಿಸ್ತೇವಲ್ಲ ಮಸೀದಿಗಳನ್ನ. ವಿಎಚ್ಪಿಯ ಅಂತಾರಾಷ್ಟ್ರೀಯ ಕಾರ್ಯದರ್ಶಿ ಹೇಳಿಕೆ ಕೊಟ್ಟಿದ್ದಾರೆ ಚಂಪತ್ರಾಯ್ ಅವರು, ಯಾವುದೇ ರೀತಿಯ ಸಂಧಾನಕ್ಕೆ ನಾವು ಸಿದ್ಧ ಇಲ್ಲ, ಅಲ್ಲಿ ಹೇಗಿತ್ತೋ ರಾಮ ಮಂದಿರ ನಿರ್ಮಾಣದ ಮೂಲ ಆಶಯ ಹೇಗಿತ್ತೋ ಅದೇ ರೀತಿ ಆಗಬೇಕು ಅಂತ. ಖಂಡಿತವಾಗಿ ಈಗ ನೋಡಿ, ಬೇರೆ ಯಾವುದೋ ಒಂದು ಮಸೀದಿ ಆರಾಧನೆ ನಡೀತಾ ಇತ್ತು, ಪ್ರಾರ್ಥನೆ ಮಾಡ್ತಾ ಇದ್ರು ಅಂತಂದಿದ್ರೆ ಅದ್ರೊಳಗೆ ನಾವು ಹೇಳಕ್ ಹೋಗ್ತಿರ್ಲಿಲ್ಲ. ಬಾಬ್ರಿ ಮಸೀದಿ ಬೀಳುವಲ್ಲಿವರೆಗೆ ಅಲ್ಲಿ ಒಂದು ನಮಾಜನ್ನು ಮಾಡದೇ ಇರುವಂತಹ ಒಂದು ಸ್ಥಳ ಅದು. ಅದು ಒಂದು ದಾಳಿಗೆ ಒಳಗಾಗಿ ಬಾಬರ್ ಅಂತವನು ಈ ದೇಶಕ್ಕೆ ಬಂದು ಇಂಥದ್ದೊಂದು ಮಾಡಿದ, ಹಿಂದೂಗಳನ್ನ ಈ ರೀತಿಯಾಗಿ ಅವಹೇಳನ ಮಾಡಬೇಕು ಅನ್ನೋದಕ್ಕೆ ಮಾಡಿದ್ದ, ಅದು ಈಗಿನ ಮುಸ್ಲಿಮರಿಗೂ ಗೊತ್ತು. ಈಗಿನ ಮುಸ್ಲಿಮರು ಬಹಳಷ್ಟು ಜನ ಅವರು ಹಿಂದೂಗಳಾದಂಥವ್ರು ಕಡೆಗೆ ಔರಂಗಜೇಬನ ಕಾಲದ ತನಕವೂ ಸಹ ಮತಾಂತರ ಆಗಿದೆ. ಹಾಗಿರುವಾಗ ನಾವರ ಪ್ರಾರ್ಥನಾ ಸ್ಥಳವನ್ನ ಹಾಳು ಮಾಡಿರೋದಲ್ಲ, ಯಾವುದಕ್ಕೂ ಸಂಬಂಧ ಇಲ್ದಿರ್ತಕ್ಕಂತ ಒಂದು ಗೋಡನ್ ತರ ಇದ್ದಂಥದ್ದು, ಹೆಸರು ಮಾತ್ರ ಬಾಬರಿ ಮಸೀದಿ ಇತ್ತು, ಅದನ್ನ ಬೀಳಿಸಿರೋದು. ನಮ್ಮ ಪುಣ್ಯ ಜಾಗದಲ್ಲಿ ನಮಗ್ ಬೇಕಾಗಿರತಕ್ಕಂತ ಪರಮ ಪವಿತ್ರ ಜಾಗದಲ್ಲಿ ನಾವು ಕಟ್ಕೊಳ್ತಿರುವಾಗ ಅವರು ಬೆಂಬಲಿಸಬೇಕು. ಇದು ನ್ಯಾಯ ಫೋಟೋ ಗಿಟ್ಟು ಏನು ಬೇಡ, ನಾವು ಅವರನ್ನ ಬೆಂಬಲಿಸ್ತೇವೆ. ಯಾಕೆಂತಂದ್ರೆ ಈ ದೇಶದಲ್ಲಿ ಭಾರತೀಯರಲ್ಲಿ ಈಸಿಯಾಗಿದ್ರೆ ಕೋರ್ಟ್ ಅವತ್ತೇ ಅವ್ರು ತೀರ್ಪು ಕೊಡಬಹುದಾಗಿತ್ತು. ಏನಂತ ಹೇಳಿ, ಅಲ್ಲಿ ರಾಮ ಮಂದಿರ ಇತ್ತು, ಆದ್ದರಿಂದ ನೀವು ಅಲ್ಲಿ ಮಂದಿರ ಕಟ್ಕೊಳ್ಳಿ ಅಂತ. ಇವಾಗ ಏನಂತ ಎಸ್ಟಾಬ್ಲಿಷ್ ಫ್ಯಾಕ್ಟ್, ಇತಿಹಾಸದಲ್ಲಿ ಅಲ್ಲಿ ಒಂದು ರಾಮ ಮಂದಿರ ಇತ್ತು, ಆಮೇಲೆ ಪುನಃ ಅದನ್ನ ಒಡೆದಾಕಿ ಮಸೀದಿ ಬಂತಂತ ಇತಿಹಾಸದಲ್ಲಿ ಯಾರು ಬರೆದಾಕಿಟ್ಟಿಲ್ಲ. ಆ ಕಾಲದಲ್ಲಿ ಬಾಬರ್ ಜೀವಂತವಾಗಿರುವಾಗಲೂ ಬರೆದಿಟ್ಟಿಲ್ಲ, ಅಕ್ಬರ್ ಕಾಲದಲ್ಲಿ ಬರೆದಿಟ್ಟಿಲ್ಲ, ಅದರ ನಂತರ ಕೂಡ ಬರೆದಿಟ್ಟಿಲ್ಲ, ಮತ್ತೆ 1700s ನಲ್ಲಿ ಬರೀತಾರೆ ಕೆಲವರು. ಹಾಗಾಗಿ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಇಲ್ಲ ಒಂದು ವಿಷಯ. ಎರಡನೇ ವಿಷಯ, ಆರ್ಕಿಯೋಲಜಿಕಲ್ ಎವಿಡೆನ್ಸ್ ಪ್ರಕಾರ ಒಳಗೆ ಬಂದು ಕೆಲವ ಸ್ಟ್ರಕ್ಚರ್ ಸಿಕ್ಕಿದೆ, ಟೆಂಪಲ್ಗೆ ಸಂಬಂಧವಾದ ಕೆಲವ ಸಿಕ್ಕಿದೆ, ಆದ್ರೆ ಅದು ರಾಮ ಮಂದಿರ ಅಂತ ಎಸ್ಟಾಬ್ಲಿಷ್ ಆಗಿಲ್ಲ. ಎರಡನೇ ವಿಷಯ, ಯಾಕಂದ್ರೆ ಇಂಡಿಯಾನಲ್ಲಿ ಒಂದು ಕಾಲದಲ್ಲಿ ಇಡೀ ಇಂಡಿಯಾನಲ್ಲಿ ಬುದ್ಧಿಸ್ಟ್ ಆಗಿತ್ತು, ಬೌದ್ಧ ಧರ್ಮ ಇತ್ತು ಫುಲ್ ಆಗಿ. ಅಂದ್ರೆ ಹಿಂದೂಗಳು ಆಚರಣೆ ಮಾಡುವ ದೇವರನ್ನ ಆಚರಣೆ ಮಾಡುವ ಒಂದು ಕಾಲ ಇತ್ತು, ಅದರ ನಂತರ ಬೌದ್ಧ ಧರ್ಮ ಕಂಪ್ಲೀಟ್ ಆಗಿತ್ತು, ಆಮೇಲೆ ಹೇಳಿ ಸಂತೋಷ್.
ಅವರೇ ನೋಡಿ ಅವ್ರ ಮಾತಿನಲ್ಲೇ ಉತ್ತರ ಅವ್ರ ಮಾತಲ್ಲೇ ಉತ್ತರ ಕಾಣ್ತಾ ಇದೆ. ಅಲ್ಲಿ ದೇವಸ್ಥಾನ ಇತ್ತು, ಅದು ಬೌದ್ಧರದ್ದೇ ಆಗಿರ್ಲಿ ಹಿಂದೂಗಳದ್ದೇ ಆಗಿರ್ಲಿ, ಒಟ್ಟಿನಲ್ಲಿ ಮಸೀದಿಗಂತೂ ಸಂಬಂಧಪಟ್ಟಿಲ್ಲ ಅಂತ ಬಂತ. ಆಗಿದ ಮೇಲೆ ತಕರಾರು ಎತ್ತುವಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ಇಡೀ ದೇಶ ಭಾರತೀಯರು, ನಾವು ಭಾರತೀಯ ಮುಸ್ಲಿಮರು ಅನ್ನೋದಿರ್ಬೇಕು ಅವರಿಗೆ ಅಲ್ವಾ. ಬೇರೆ ದೇಶದ ಮುಸ್ಲಿಮರಲ್ಲ ಅವರು, ನಮ್ಮವರೇ. ಆದ್ರಿಂದ ನಮ್ಮ ದೇಶದ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು. ಈ ದೇಶ ನಿಂತಿರೋದು ಧಾರ್ಮಿಕತೆ ಹಿನ್ನೆಲೆಯಲ್ಲಿ. ಇಲ್ಲಿನ ಮುಸ್ಲಿಮರಿಗೂ ಸಹ, ಇಲ್ಲಿ ಇರ್ತಕ್ಕಂತ ಮುಸ್ಲಿಮರಿಗೆ ಧಾರ್ಮಿಕತೆ ಇದ್ದಷ್ಟು ಬೇರೆ ದೇಶದ ಮುಸ್ಲಿಮರಿಗೆ ಇಲ್ಲ. ದೊಡ್ಡತನ ತೋರಿಸಬೇಕಾಗುತ್ತೆ ಅಂತ ಅನ್ಸುತ್ತೆ. ಚರ್ಚೆ ಮಾಡೋಣ ಒಂದು ಚಿಕ್ಕ ವಿರಾಮದ ನಂತರ. ಭಾಸ್ಕರ್ ಸರ್ನ ಕೇಳೋಣ. ಭಾಸ್ಕರ್ ಸರ್, ಕೊನೆಯದಾಗಿ ರಾಮ ಮಂದಿರ ನಿರ್ಮಾಣದ ವಿಚಾರದಲ್ಲಿ ಸರ್ಕಾರ ಯಾವ ಹೆಜ್ಜೆಗಳನ್ನು ಅನುಸರಿಸಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ? ಈಗ ಮೊದಲನೇದಾಗಿ ಇದು ಕೋರ್ಟ್ ಮುಂದೆ ಇದೆ. ಸುಪ್ರೀಂ ಕೋರ್ಟು ಅದು ಎಲ್ಲ ಮುಖಗಳಿಂದನೂ ಅದನ್ನು ಪರಿಶೀಲನೆ ಮಾಡ್ತಾ ಇದೆ. ಆಯ್ತಾ, ಅದು ಕೋರ್ಟು ಏನು ಆದೇಶ ಕೊಡ್ತದೆ ಅಲ್ಲಿವರೆಗೆ ಕಾಯಬೇಕು. ಆ ಕೋರ್ಟ್ ಆದೇಶ ಕೊಡೋದು ಇನ್ನೊಂದು ವರ್ಷ ತಡ ಆಗ್ಬೋದು, ಒಂದೂವರೆ ವರ್ಷ ತಡ ಆಗ್ಬೋದು, 3 ತಿಂಗಳಲ್ಲೂ ಬರ್ಬೋದು. ಗೊತ್ತಿಲ್ಲ ನಮಗೆ ಯಾವಾಗ ಬರ್ತದೆ ಅಂತೇಳಿ. ಈಗ ಇವರು ಏನು ಹೇಳ್ತಿದ್ದಾರೆ, ನಾವು 1 ವರ್ಷದಲ್ಲಿ ರಾಮ ಮಂದಿರವನ್ನು ಕಟ್ತೇವೆ ಅಂತ ಹೇಳ್ತಾರೆ. ಅಷ್ಟರೊಳಗೆ ಸುಪ್ರೀಂ ಕೋರ್ಟ್ ಆದೇಶ ಬರದೇ ಇದ್ದರೆ ಹೇಗೆ ಇವರು ಅದನ್ನು ತೀರ್ಮಾನ ತಗೊಳ್ಳೋಕೆ ಸಾಧ್ಯ? ಅದನ್ನು ನಾವು ಗಮನಿಸಬೇಕಾಗಿದೆ. ಸರ್ಕಾರ ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಸಂಘಟನೆಗಳು ತಗೊಳ್ಳೋ ತೀರ್ಮಾನಕ್ಕೂ ಸರ್ಕಾರವಾಗಿ ಒಂದು 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 ಪಕ್ಷ ತಗೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹಾಗಾಗಿ ಮೋದಿ ನೇತೃತ್ವದ ಸರ್ಕಾರ ಮೊದಲನೇದಾಗಿ ಹೇಳಬೇಕಾಗಿರೋದೇನು ಅಂತಂದರೆ, ಕೋರ್ಟಿನ ತೀರ್ಪು ಏನು ಬರ್ತದೆ ಹೇಳೋದನ್ನು ನಾವು ಕಾಯೋಣ ಅನ್ನೋ ಮಾತನ್ನು ಅವರು ಆ ಒಂದು ಸಂಘ ಪರಿವಾರದ ಮುಖಂಡರಾಗಿಯೂ ಅವರು ಅದನ್ನು ಹೇಳಬೇಕಾಗತ್ತೆ, ಪ್ರಧಾನಮಂತ್ರಿಯಾಗಿಯೂ ಹೇಳಬೇಕಾಗತ್ತೆ. ಯಾಕೆಂದರೆ ಮಂದಿರ ಮಸೀದವನ್ನು ಒಂದೇ ಜಾಗದಲ್ಲಿ ಕಟ್ತೇವೆ ಅಂತ ಹೇಳಿ ನರಸಿಂಹರಾವ್ ಆಡಿದಂಥ ಮೂರ್ಖತನದ ಮಾತನ್ನು ಇವರೂ ಆಡಬಾರ್ದು. ಅದಕ್ಕಾಗಿ ನಾನು ಹೇಳ್ತಿದ್ದೇನೆ. ಆಮೇಲೆ ಯಾವುದೇ ಸಂಘಟನೆಗಳು ಈಗ ಮುಂದುವರೆದಿದ್ದಾವಲ್ಲ, ಅವು ಕೋರ್ಟ್ ಆದೇಶಕ್ಕೆ ಕಾಯೋದಿದೆಯಲ್ಲ, ಅದು ನಾಗರಿಕತೆಯ ಲಕ್ಷಣ ಹೇಳಿ ನನಗನ್ನಿಸ್ತದೆ. ಸುನ್ನಿ ಬೋರ್ಡ್ ಯಾವ ಹೆಜ್ಜೆ ಇಟ್ಟರೆ ಒಳ್ಳೇದು ಅಂತ ಅನ್ಸುತ್ತೆ, ಸಮಾಜದ ಸಾಮರಸ್ಯವನ್ನು ಗಮನದಲ್ಲಿ ಇಟ್ಕೊಂಡು? ಸುನ್ನಿ ಬೋರ್ಡು ಏನ್ ಮಾಡಿದ್ರೆ ಒಳ್ಳೇದಾಗತ್ತೆ ಅಂದ್ರೆ, ಇದು ನನ್ನ ವೈಯಕ್ತಿಕವಾದ ಒಂದು ಒಪಿನಿಯನ್, ಕೂತ್ಕೊಳ್ಬೇಕಾಗಿದೆ, ಅವನ್ನ ಕರೆಸಿ ಮಾತಾಡಬೇಕಾಗಿದೆ. ಟರ್ಮ್ಸ್ ಅಂಡ್ ಕಂಡೀಷನ್ಸ್, 4 ಕಂಡೀಷನ್ಸ್ ನಾನು ಕೊಡ್ತಿದ್ದೆ. ಒಂದು, ಯಾರೆಲ್ಲ ಬಾಬ್ರಿ ಮಸೀದಿ ಹೊಡೆದಾಕ್ತಾರೋ ಅವರ ಒಳಗೆ ಹಾಕಬೇಕು. ಲಿಬರಾನ್ ಕಮಿಷನ್ ಅಲ್ಲಿ ಹೆಸರು ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ, ಇವತ್ತು ಆ ಕೇಸ್ ಎಲ್ಲ ಇದೆ, ಒಳಗೆ ಫಸ್ಟ್ ಅವರ್ ಆಗ್ಬೇಕು. ಎರಡನೇದು, ಜಾಗ ಬೇಕಾ? ಕಾಂಪನ್ಸೇಷನ್ ಕೊಡಿ, ಎಷ್ಟು ಕೋಟಿ ಕೊಡ್ತೀರಾ ಬೇಕಿದೆ. ಮೂರನೇ ವಿಷಯ, ಸುಳ್ಳು ಮಾತನ್ನ ಬಿಡಬೇಕು. ಬಾಬರ್ ಬಂದು ಹೊಡೆದಾಕಂತ ಒಂದು ಮಾತು ಹೇಳ್ತಿದ್ರೆ ಅದನ್ನ ಬಿಡಬೇಕು. 4ನೇ ವಿಷಯ, ಇದರ ನಂತರ ಬೇರೆ ಯಾವ ಜಾಗದ್ದು ನಮ್ಗೆ ಬೇಕಂತ ಕೇಳ್ಕೊಳ್ಬಾರ್ದು. ಓಕೆ ಸಂತೋಷ್ ಗುರುಜಿ ಅವರೇ, ಕೊನೆಯದಾಗಿ ಏನ್ ಹೇಳ್ತೀರಿ? ಉಮರ್ ಶರೀಫ್ ಅವರು ಹಾಗೂ ಎಂ ಕೆ ಭಾಸ್ಕರ್ ಅವರು ಆಡಿದ ಮಾತುಗಳನ್ನು ಕೇಳಿಸ್ಕೊಂಡಿದ್ದೀರಾ ಅನ್ಕೋತೀನಿ. ನೋಡಿ, ಭಾಸ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅದರೊಳಗೂ ನ್ಯಾಯಾಲಯವನ್ನ ಗೌರವಿಸತಕ್ಕಂಥದ್ದು 130 ಕೋಟಿ ಜನರ ಒಂದು ಕರ್ತವ್ಯ. ಅದಲ್ಲದೆ ಈಗ ಕೋರ್ಟು ಇದ್ರೂ ಸಹ ನಾವು ಅಷ್ಟರೊಳಗಡೆ ನಿಜವಾದಂತಹ ಕೆಲವೊಂದಿಷ್ಟು ದೇಶದ ಭಾವನೆ ಇರತಕ್ಕಂಥ ಮುಸ್ಲಿಮರಿದ್ದಾರೆ, ಆಮೇಲೆ ಸರ್ಕಾರದ ಮನವೊಲಿಸ್ತಕ್ಕಂಥ ತಾಕತ್ ಇರತಕ್ಕಂಥ ಸರ್ಕಾರವೂ ಇದೆ. ಈಗ ಅದು ಏನು ಕೋರ್ಟ್ಗೆ ಹೋಗಿರತಕ್ಕಂಥದ್ದು ಎಲ್ಲ ಸಂಧಾನದ ಮುಖಾಂತರ ಅದು ನಡೀತಕ್ಕಂಥ ಸಾಧ್ಯತೆ ಹೆಚ್ಚಿದೆ. ಆಮೇಲೆ ಇವತ್ತೆಲ್ಲ ಸನ್ಯಾಸಿಗಳು ಕೂಳಿತುಕೊಂಡು ಒಂದು ನಾವೊಂದು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು, ಇದು ಯಾವ್ದು ರಾಜಕಾರಣಿಗಳು ಹೇಳಿರ್ತಕ್ಕಂಥ ಆಶ್ವಾಸನೆ ಅಲ್ಲ, ಅಥವಾ ಇನ್ಯಾವುದು ಎಲೆಕ್ಷನ್ಗಾಗೋ ಮತ್ತೊಂದಾಗೋ ಯಾವುದಕ್ಕಾಗಿಯೋ ಮಾಡಿರುವಂತದ್ದಲ್ಲ. ಇಡೀ ಭಾರತದ ಎಲ್ಲ ಹಿಂದೂ ಗುರುಗಳು ಸೇರಿರ್ತಕ್ಕಂಥ ಒಂದು ಸಭೆ ಇದು. ಇಲ್ಲಿ ನಿರ್ಣಯನ ತಗೊಂಡಿದ್ದೇವೆ. ಹಾಗೆ ಮುಸ್ಲಿಮರು ಎಲ್ಲರೂ ಸಹ ಏನು ದೇಶ ವಿರೋಧಿಗಳು, ಹಿಂದೂ ವಿರೋಧಿಗಳು ಅಂತ ಏನಿಲ್ಲ. ಅದರೊಳಗಡೆ ಯಾರಿಗೆ ಪ್ರಬುದ್ಧತೆ ಇದೆ ಅವ್ರನ್ನ ಕರ್ಕೊಂಡು ಸಮನ್ವಯ ರೀತಿನಲ್ಲಿ ನಾವೆಲ್ಲ ಸೇರಿ ಈ ರಾಮ ಮಂದಿರ ಕಟ್ತಾ ಇದ್ದೇವೆ. ರಾಮ ಮಂದಿರ ಹೋಗಿ ಬ್ರಿಟನ್ ಅಲ್ಲಿ ಕಟ್ತಿಲ್ಲ, ರಾಮ ಹುಟ್ಟಿದ ಜಾಗದಲ್ಲಿ ಕಟ್ತಾ ಇದ್ದೇವೆ. ಹಾಗಾಗಿ ನಮ್ಮ ನೆಲ, ನಮ್ಮ ಜಲ, ನಮ್ಮ ದೇವರು, ನಮ್ಮ ಧರ್ಮ, ಹಾಗಾಗಿ ಕಟ್ಟೇ ತೀರ್ತೇವೆ. ಸ್ವಾತಂತ್ರ್ಯಕ್ಕೆ ಎಷ್ಟು ಹೋರಾಟ ಮಾಡ್ಲಿಲ್ವಾ? ಒಂದು ರಾಮ ದೇವಸ್ಥಾನ ಕಟ್ಟಲಿಕ್ಕೆ ಆಗದೇ ಇರುವಂತ ಹಿಂದೂಗಳು ಇದ್ದೇನು ಪ್ರಯೋಜನ? ಕಟ್ಟೆ ಕಟ್ತೇವೆ. ಓಕೆ, ತಮ್ಗಿಬ್ರಿಗೂ ಕೂಡ ಧನ್ಯವಾದಗಳು. ಒಟ್ಟಾರೆಯಾಗಿ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತೀವಿ, ಧರ್ಮ ಅಂದ್ರೆ ಯಾವುದು ಅನ್ನೋ ಪ್ರಶ್ನೆ ಮತ್ತೆ ಬರುತ್ತೆ. ರಾಮ ಮಂದಿರ ನಿರ್ಮಾಣದ ವಿಚಾರದಲ್ಲೂ ಕೂಡ ನಿಜ ಧರ್ಮದ ಪಾಲನೆ ಆಗಲಿ, ಮಾನವೀಯ ಧರ್ಮವನ್ನು ನಾವು ಮರೆಯದೆ ಈ ಒಂದು ಒಳ್ಳೆ ಕಾರ್ಯ ನಡೀಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಸುದ್ದಿಯಲ್ಲಿ ಸದಾ ಮುಂದೆ ದಿಗ್ವಿಜಯ ನ್ಯೂಸ್.